ಈ ಸೀರೀಸ್ನ ಬಗ್ಗೆ ಜಾಸ್ತಿ ಇಂಟ್ರೊಡಕ್ಷನ್ ಕೊಡೋಕೆ ಹೋದರೆ ಸ್ಟೋರಿ ಸ್ಪಾಯಿಲ್ ಆಗುತ್ತೆ. ಹಾಗಾಗಿ ಸುಮಾರು ವರ್ಷಗಳ ಹಿಂದೆ ಲಾಸ್ ಏಂಜಲ್ಸಲ್ಲಿ ನಡೆದ ನ್ಯೂಕ್ಲಿಯರ್ ಬಾಂಬಿಂಗ್ ನಂತರ ಆ ಜಾಗ ಅಪೋಕಲಿಪ್ಟ್ ವೇಸ್ಟ್ಲ್ಯಾಂಡ್ ಆಗುತ್ತೆ. ನಂತರ ಪ್ರೆಸೆಂಟಲ್ಲಿ ಅಂಡರ್ಗ್ರೌಂಡ್ ಬಂಕರಿಂದ ಒಬ್ಬಳು ಹುಡುಗಿ ಕಿಡ್ನ್ಯಾಪ್ ಆದ ತಂದೆಯನ್ನು ಹುಡುಕೋಕೆ ಈ ಭೂಮಿ ಮೇಲೆ ಬರ್ತಾಳೆ. ಅವಳ ಜೊತೆ ಕೈ ಜೋಡಿಸುವವರು ಯಾರು, ವಿಲನ್ಗಳು ಯಾರು, ದಾರಿಯಲ್ಲಿ ಅಡ್ಡ ಬರುವ ತೊಂದರೆಗಳು ಏನು, ಇದೆಲ್ಲ ಇಟ್ಟುಕೊಂಡು ಮಾಡಿರುವ ಥ್ರಿಲ್ಲರ್ ಸೀರೀಸ್ ಫಾಲ್ ಔಟ್ನ ಕಥೆ ಇಂದಿನ ಎಪಿಸೋಡಲ್ಲಿ. ಈಗ ಲಾಸ್ ಏಂಜಲಸ್ನ ಒಬ್ಬ ಶ್ರೀಮಂತನ ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಇತ್ತು. ಅಲ್ಲಿ ಕೂಪರ್ ಹಾವರ್ಡ್ ಅಂತ ಒಬ್ಬ ಕೌ ಬಾಯ್ ದುಡ್ಡಿಗಾಗಿ ಶೋ ಕೊಡ್ತಿದ್ದ. ಅಲ್ಲಿದ್ದ ಬರ್ತ್ಡೇ ಮಗುವಿನ ತಂದೆ ಹಾಗೂ ಅವನ ಫ್ರೆಂಡ್ ಈ ಕೂಪರ್ನ ಈಗಿನ ಪರಿಸ್ಥಿತಿಯನ್ನು ಕಂಡು ಅವನನ್ನ ಕನಿಷ್ಠವಾಗಿ ಕಾಣ್ತಾ ಇದ್ರು. ಆದರೂ ಬೇಜಾರಿಲ್ಲದೆ ಕೂಪರ್ ಅವರು ಹೇಳಿದ ಹಾಗೆಯೇ ಮಾಡ್ತಿದ್ದ. ಆದರೆ ಅವರು ಕೇಳಿಕೊಂಡಂತೆ ಫೇಮಸ್ ಥಮ್ಸ್ ಅಪ್ ಪೋಸ್ ಕೊಡಲು ಕೂಪರ್ ಆಗೋದೇ ಇಲ್ಲ ಅಂತ ಹೇಳ್ತಾನೆ. ಇನ್ನು ಟಿವಿಯಲ್ಲಿ ದೇಶದ ರಾಜಕೀಯದಲ್ಲಿ ಆಗ್ತಾ ಇರುವ ಕೆಟ್ಟ ಬದಲಾವಣೆಗಳ ಬಗ್ಗೆ ಹೇಳಲಾಗ್ತಾ ಇತ್ತು. ಇದರ ಪರಿಣಾಮ ಹೊರಗಿನ ದೇಶಗಳ ನಡುವಿನ ಸಂಬಂಧ ಹಾಳಾಗಿ ನ್ಯೂಕ್ಲಿಯರ್ ಬಾಂಬ್ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ ಅಂತ ನ್ಯೂಸ್ ಆಂಕರ್ ಹೇಳ್ತಿದ್ದ. ಇನ್ನು ಪಾರ್ಟಿ ಒಳಗೆ ನಡೀತಾ ಇದ್ರೆ ಕೂಪರ್ ಹಾಗೂ ಅವನ ಮಗಳು ಹೋಗೋಕೆ ಎಲ್ಲ ಪ್ಯಾಕ್ ಮಾಡಿಕೊಳ್ತಾ ಇದ್ರು. ಆಗ ಮಗಳು ಕೂಪರ್ ಹತ್ತಿರ ಥಮ್ಸ್ ಅಪ್ ಪೋಸ್ ಯಾಕೆ ಮಾಡಲಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಕೂಪರ್ ಅದನ್ನ ಕಾರಣ ಇಲ್ಲದೆ ಮಾಡಲ್ಲ, ನಾನು ಮರಿನ್ ಕಮಾಂಡೋ ಆಗಿದ್ದಾಗ ಅದನ್ನ ಅಪಾಯವನ್ನ ತಿಳಿಯಲು ಮಾಡ್ತಿದ್ದೆವು. ಬಾಂಬಿಂಗ್ ಆದ ಮೇಲೆ ಹೆಬ್ಬೆರಳನ್ನ ಇಟ್ಟು ನೋಡಿದಾಗ ಬ್ಲಾಸ್ಟ್ನ ಹೊಗೆ ಹೆಬ್ಬೆರಳಿಗಿಂತ ಚಿಕ್ಕದಾಗಿದ್ರೆ ರನ್ ಫಾರ್ ದ ಹಿಲ್ಸ್, ಅದು ದೊಡ್ಡದಾಗಿದ್ರೆ ಎಲ್ಲಿಯೂ ಓಡಿ ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ. ಇದಾದ ನಂತರ ಮಕ್ಕಳೆಲ್ಲ ಕೇಕ್ ತಿಂತ ಇರೋದು ಕಂಡು ಮಗಳಿಗೆ ಕೇಕ್ ಅನ್ನ ತಾನೂ ತಿನ್ಬೇಕು ಅಂತ ಅನಿಸುತ್ತೆ. ಕೂಪರ್ ಹತ್ತಿರ ತಂದು ಕೊಡಲು ಹೇಳ್ತಾಳೆ. ಅಷ್ಟರಲ್ಲಿ ಅವಳಿಗೆ ಆ ಬೆಟ್ಟದ ಮೇಲಿದ್ದ ಮ್ಯಾನ್ಷನ್ ಇಂದ ಸಿಟಿಯಲ್ಲಿ ಬೆಳಕಿನ ರೂಪದಲ್ಲಿ ವಿಚಿತ್ರವಾದದ್ದು ಬೀಳ್ತಾ ಇರೋದು ಕಾಣಿಸುತ್ತೆ. ಕೂಪರ್ ಹೇಳಿದ ಹಾಗೆಯೇ ಹೆಬ್ಬೆರಳು ಹಿಡಿದು ನೋಡ್ತಾಳೆ. ಕೂಪರ್ ಅವಳಿಗೆ ಕೇಕ್ ತಂದಾಗ ಅವನ ಹತ್ತಿರ ತನ್ನ ಬೆರಳು ಚಿಕ್ಕದು, ನೀವೇ ಒಂದ್ಸಲ ನೋಡಿ ಅಂತ ಹೇಳ್ತಾಳೆ. ಆ ಹೊಗೆಯನ್ನ ನೋಡಿ ಎಲ್ಲೋ ಬೆಂಕಿ ಬಿದ್ದಿರಬೇಕು ಅಂತ ಕೂಪರ್ ಅಂದುಕೊಳ್ತಾನೆ. ಆದರೆ ಕೆಲವು ಕ್ಷಣ ಬಿಟ್ಟು ಅವನಿಗೆ ಅದೊಂದು ಬಾಂಬಿಂಗ್ ಅಂತ ಗೊತ್ತಾಗುತ್ತೆ. ಅಷ್ಟರಲ್ಲಿ ಬ್ಲಾಸ್ಟ್ನ ವೇವ್ ಬಂದು ಇಡೀ ಮ್ಯಾನ್ಷನ್ಗೆ ಬಡಿಯತ್ತೆ. ಹೀಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆದ ಅನಾಹುತಕ್ಕೆ ಪಾರ್ಟಿಗೆ ಬಂದವರು ಕಂಗಾಲಾಗಿದ್ರು. ಬರ್ತ್ಡೇ ಫ್ಯಾಮಿಲಿ ಅಂಡರ್ಗ್ರೌಂಡ್ ಅಲ್ಲಿ ಅಡಗಿಕೊಂಡರೆ ಪಾರ್ಟಿಗೆ ಅಂತ ಬಂದವರು ಕಾರ್ ಹತ್ತಿ ಹೋಗ್ತಾ ಇದ್ರು. ಕೂಪರ್ ಮಗಳನ್ನ ಕುದುರೆಯ ಮೇಲೆ ಹತ್ತಿಸಿಕೊಂಡು ಹೊರಟಿದ್ದ. ಆದರೆ ನ್ಯೂಕ್ಲಿಯರ್ ಬಾಂಬಿಂಗ್ ನಿಲ್ತಾ ಇರಲಿಲ್ಲ, ಒಂದಾದ ನಂತರ ಮತ್ತೊಂದರಂತೆ ಇಡೀ ಸಿಟಿಯ ಮೇಲೆ ಅಟ್ಯಾಕ್ ಆಗ್ತಿತ್ತು. ಇನ್ನು ಪ್ರೆಸೆಂಟ್ ಅಲ್ಲಿ ಒಬ್ಬಳು ಹುಡುಗಿಯನ್ನ ಕಾಣಿಸಲಾಗುತ್ತೆ, ಲೂಸಿ ಅಂತ. ಸದ್ಯಕ್ಕೆ ಅವಳು ಇರೋದು ವಾಲ್ಟ್ 33 ಅಲ್ಲಿ. ವಾಲ್ಟ್ ಅಂದ್ರೆ ಅಂಡರ್ಗ್ರೌಂಡ್ ಬಂಕರ್, ಭೂಮಿಯಿಂದ ಸುಮಾರು ಕಿಲೋಮೀಟರ್ ಒಳಗೆ ಬೇರೆಯವರಿಂದ ರಕ್ಷಿಸಿಕೊಂಡು ಸೇಫ್ ಆಗಿರೋಕೆ ಅಂತ ಒಂದು ಕಮ್ಯುನಿಟಿ ಮಾಡಿಕೊಂಡಿರುವ ವ್ಯವಸ್ಥೆ. ಇವಳು ಅಲ್ಲಿನ ಮುಖ್ಯಸ್ಥನ ಮಗಳು, ಯಾವುದೇ ಮೆಕ್ಯಾನಿಕಲ್ ಕೆಲಸ ಬಂದರೂ ಮಾಡ್ತಾಳೆ, ಸೈಂಟಿಫಿಕ್ ಆಗಿ ಜ್ಞಾನ ಇದೆ, ಮಕ್ಕಳಿಗೆ ಹಿಸ್ಟರಿ ಪಾಠ ಮಾಡ್ತಾಳೆ, ಸ್ಪೋರ್ಟ್ಸ್ ಅಲ್ಲಿಯೂ ಇದ್ದಾಳೆ, ಸಂಪೂರ್ಣ ಫಿಟ್ ಆಗಿದ್ದಾಳೆ, ಪುಸ್ತಕ ಓದುತ್ತಾಳೆ. ಹೀಗೆ ಏನೇನು ಇದೆಯೋ ಅಷ್ಟರಲ್ಲಿಯೂ ಲೂಸಿ ಹವ್ಯಾಸ ಇಟ್ಟುಕೊಂಡು ತಕ್ಕ ಮಟ್ಟಿಗೆ ಪರಿಣಿತಿಯನ್ನು ಹೊಂದಿದ್ದಾಳೆ. ಟೋಟಲ್ ಆಗಿ ಹೇಳಬೇಕೆಂದ್ರೆ ಸಕಲ ಕಲಾ ವಲ್ಲಭೆ. ಹಾಗಾಗಿ ಅಲ್ಲಿನ ಜನರ ಮಿಷನ್ ನಲ್ಲಿ ಒಂದಾದ ಹೆಲ್ದಿ ಮಕ್ಕಳನ್ನ ಡಿಲಿವರ್ ಮಾಡಲು ಈಗ ಅವಳು ರೆಡಿ ಆಗಿ ಅಪ್ಲಿಕೇಶನ್ ಹಾಕಿದ್ಳು. ಅಲ್ಲಿನ ಗಂಡುಗಳಲ್ಲಿ ಸದ್ಯಕ್ಕೆ ಕ್ವಾಲಿಟಿ ಇಲ್ಲ ಅಂತ ವಾಲ್ಟ್ 32 ಇಂದ ಗಂಡನ್ನ ಇಂಪೋರ್ಟ್ ಮಾಡಿಕೊಳ್ಳಲಾಗ್ತಾ ಇತ್ತು. ಈಗ ಮದುವೆಯ ತಯಾರಿ ಮಾಡಿದ್ರು, ಅವಳ ತಂದೆ ಸ್ವತಃ ಎಲ್ಲಾ ವ್ಯವಸ್ಥೆ ನೋಡಿಕೊಳ್ತಿದ್ದ. ಅಲ್ಲಿನ ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ ಅಂತ ಇರೋದು ಒಂದೇ ಒಂದು ವೆಡ್ಡಿಂಗ್ ಡ್ರೆಸ್, ಅದನ್ನೇ ಅವಳ ಫ್ರೆಂಡ್ ಹಾಕಿಸಿ ರೆಡಿ ಮಾಡಿಸ್ತಾ ಇದ್ದಳು. ಈಗಲೇ ಅವಳು ಮದುವೆ ಆಗಿ ಪ್ರೆಗ್ನೆಂಟ್ ಆದ್ರೆ ತನ್ನ ಜೊತೆಯೇ ಬಾಳಂತರ ಮಾಡಿಸಿಕೊಂಡು ಇಬ್ಬರು ಒಟ್ಟಿಗೆ ಮಕ್ಕಳನ್ನು ಸಾಕಬಹುದು ಅಂತ ಆ ಫ್ರೆಂಡ್ ಹೇಳ್ತಾ ಇದ್ದಳು. ಮದುವೆ ಡ್ರೆಸ್ ಹಾಕಿಕೊಂಡು ತಂದೆ ಹ್ಯಾಂಕ್ ಮುಂದೆ ಬಂದು ನಿಂತಾಗ ಸ್ವಲ್ಪ ಎಮೋಷನಲ್ ಆಗ್ತಾಳೆ. ತಾಯಿ ಇದ್ದಿದ್ರೆ ಖುಷಿ ಪಡ್ತಾ ಇದ್ದಳು ಅಂತ ಅವಳ ತಂದೆ ಹೇಳ್ತಾನೆ. ಈಗ ವಾಲ್ಟ್ 33 ಜನರು ಮದುಮಗಳ ಜೊತೆಗೆ ಮತ್ತೊಂದು ವಾಲ್ಟ್ನ ಬಾರ್ಡರ್ ಗೇಟ್ ಇದ್ದಲ್ಲಿ ಬರ್ತಾ ಇದ್ದರು. ಅವಳ ಸಹೋದರ ನಾರ್ಮ್ಗೆ ತಂಗಿಯ ಗಂಡನ ಗುಣ ಹೇಗಿರುತ್ತೋ ಏನೋ ಅಂತ ಚಿಂತೆ ಆಗಿತ್ತು. ಇನ್ನು ಅಲ್ಲೇ ಇದ್ದ ಚಿಟ್ಟಿಗೆ ಅವಳ ಮೇಲೆ ಪ್ರೀತಿ ಇತ್ತು, ಅದಕ್ಕೆ ಅಂತಾನೆ ಅವನು ಗೇಟ್ ಓಪನ್ ಆಗ್ತಾ ಇಲ್ಲ, ಇನ್ನೊಂದೆರಡು ದಿನ ಬಿಟ್ಟು ಟ್ರೈ ಮಾಡೋಣ ಅಂತ ಸಣ್ಣದಾಗಿ ನಾಟಕ ಮಾಡ್ತಾನೆ. ಆಗ ಲೂಸಿ, ಚಿಕ್ಕವರಾಗಿದ್ದಾಗಿನಿಂದ ಆಟ ಆಡಿಕೊಂಡು ಬೆಳೆದಿದ್ದೇವೆ, ಅದೇ ಜೀವನ ಅಲ್ಲ, ಮೂವ್ ಆನ್ ಆಗಲೇಬೇಕು ಅಂತ ಹೇಳ್ತಾಳೆ. ಆಗ ಅವನು ಗತಿ ಇಲ್ಲದೆ ಓಪನ್ ಮಾಡುತ್ತಾನೆ. ಗೇಟ್ನ ಆ ಕಡೆ ವಾಲ್ಟ್ 32 ನ ಸಿಟಿಜನ್ಸ್ ಕಾಯ್ತಾ ನಿಂತಿದ್ದರು. ಅವರೆಲ್ಲರ ಮುಖ್ಯಸ್ಥೆ ಲೀ ಮಾಲ್ಡಿವರ್. ಈ ಮದುವೆಗೆ ಒಪ್ಪಂದ ಆಗಬೇಕಿತ್ತು ಅಂದ್ರೆ ವರದಕ್ಷಿಣೆ ಕೊಟ್ಟು. ವಾಲ್ಟ್ 33 ಹೆಣ್ಣಿನ ಕಡೆಯವರು ಬೀಜ ಮತ್ತು ಗೊಬ್ಬರಗಳನ್ನ ಕೊಟ್ಟು ವಾಲ್ಟ್ 32 ದ ಗಂಡಿಗೆ ಇವಳನ್ನ ಮದುವೆ ಮಾಡುವ ಒಪ್ಪಂದ ಮಾಡಿಕೊಂಡಿದ್ರು. ಲೂಸಿಗೆ ಗಂಡು ಯಾರು ಅನ್ನೋ ಕುತೂಹಲ. ಆಗ ಅವನು ಬಂದು ಮುಖ ಕಾಣಿಸ್ತಾನೆ, ಮಾಂಟಿ ಅಂತ ಅವನ ಹೆಸರು. ಅವನನ್ನ ನೋಡಿ ಬರೀ ಲೂಸಿಗೆ ಮಾತ್ರ ಅಲ್ಲ, ಅವಳ ಫ್ರೆಂಡ್ಗೂ ಗಂಡು ಒಪ್ಪಿಗೆ ಆಗಿದ್ದ. ಈಗ ಎಲ್ಲರಿಗೂ ಡಿನ್ನರ್ ಇಡಲಾಗಿತ್ತು. ಅಲ್ಲಿ ಈ ಗಂಡಿನ ಕಡೆಯ ಪ್ರತಿಯೊಬ್ಬರು ಊಟ ಕಾಣದೆ ವಾರ ಆದವರಂತೆ ಮುಕ್ತಾ ಇದ್ರು. ಆಗಲೇ ಲೂಸಿಯ ತಂದೆ ಅಲ್ಲಿದ್ದ ಜನರಿಗಾಗಿ ಒಂದಷ್ಟು ಮಾತುಗಳನ್ನ ಆಡ್ತಾನೆ. ಅದಾದ ನಂತರ ಡ್ಯಾನ್ಸ್ ಪಾರ್ಟಿ ಎಲ್ಲ ನಡೆಯುತ್ತೆ. ಅಲ್ಲಿ ಒಂದು ಪದ್ಧತಿ ಏನಂದ್ರೆ, ಮದುವೆ ಆದ ಮೇಲೆ ಹೆಣ್ಣಿನ ಮನೆಯಲ್ಲೇ ಗಂಡಿನ ವಾಸ್ತವ್ಯ. ಹಾಗಾಗಿ ಈ ಗಂಡಿಗೆ ತನ್ನ ಹೊಸ ಮನೆ ನೋಡಬೇಕು ಎಂಬ ಆತರ ಆಗಿಬಿಟ್ಟಿತ್ತು. ಲೂಸಿ ಅವನನ್ನ ತಗೊಂಡು ಹೋಗ್ತಾಳೆ. ಇಡೀ ಮನೆ ಒಂದು ಟೈನಿ ರೂಮ್, ಅಲ್ಲಿಯೇ ಸಂಪೂರ್ಣ ಜೀವನಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಡಲಾಗಿತ್ತು. ಲೂಸಿ ಇಷ್ಟೆಲ್ಲ ವಿವರಿಸುತ್ತಾ ಇರಬೇಕಾದ್ರೆ ಮಾಂಟಿ ಯುದ್ಧಕ್ಕೆ ರೆಡಿಯಾಗಿ ಕವಚ ಎಲ್ಲ ಬಿಚ್ಚಿಕೊಂಡು ನಿಂತು ಬಿಟ್ಟಿದ್ದ. ಓಕೆ, ಮದುವೆ ಆಗಿದ್ದು ಇದೇ ಕಾರಣಕ್ಕೆ, ಈಗ ತಡ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಅಂತ ಲೂಸಿ ಕೂಡ ಅಖಾಡಕ್ಕೆ ಇಳಿತಾಳೆ.
ಅಲ್ಲಿ ನಾರ್ಮ್ ಫಾರ್ಮಿಂಗ್ ಏರಿಯಾಗೆ ಹೋಗಿದ್ದ. ಅಲ್ಲಿ ನೋಡಿದ್ರೆ ಸಂಪೂರ್ಣ ಗಿಡಗಳನ್ನು ಹಾಳು ಮಾಡಲಾಗಿತ್ತು. ಅವನು ಅದನ್ನೆಲ್ಲ ನೋಡಿ ಫಾರ್ಮಿಂಗ್ ಇನ್ಚಾರ್ಜ್ ಹತ್ತಿರ ಹೋದರೆ ಅವನು ಅಲ್ಲಿ ಹೆಣವಾಗಿ ಬಿದ್ದಿದ್ದ. ಇನ್ನು ಎಲ್ಲ ಮುಗಿಸಿದ ಲೂಸಿ ಬೆಟರ್ ಫೀಲ್ ಮಾಡ್ತಾ ಇದ್ದಳು. ಆಗಲೇ ಮಾಂಟಿ ಎದ್ದು ಅನುಮಾನಾಸ್ಪದವಾಗಿ ಟ್ಯಾಪ್ ಅಲ್ಲಿ ಬರ್ತಿದ್ದ ವಾಟರ್ ಅನ್ನು ಜಗ್ಗಲ್ಲಿ ಘಟಘಟ ಅಂತ ಕುಡಿತಾನೆ. ವಾರ್ಡ್ ನ ಸಿಟಿಸನ್ಸ್ ಹೀಗೆ ಮಾಡುವವರಲ್ಲ ಅಂತ ಲೂಸಿಗೆ ಅನಿಸಿತ್ತು. ತನ್ನ ಹ್ಯಾಂಡ್ ಡಿವೈಸ್ ಹಾಕಿಕೊಂಡು ಅವನನ್ನ ಸಿಗ್ನಲ್ ಮಾಡಿ ನೋಡಿದಾಗ ಅವನು ವಾರ್ಡ್ ನ ಸಿಟಿಸನ್ ಅಲ್ಲ, ಭೂಮಿಯಿಂದ ಬಂದಿರುವ ಒಬ್ಬ ರೈಡರ್ ಅಂತ ಗೊತ್ತಾಗುತ್ತೆ. ಅಷ್ಟರಲ್ಲಿ ಅವನು ಇವಳ ಮೇಲೆ ಅಟ್ಯಾಕ್ ಮಾಡಿದ್ದ. ಲೂಸಿಯನ್ನ ಎತ್ತಿ ಬಿಸಾಕಿ ಅಸ್ವಸ್ಥ ಮಾಡ್ತಾನೆ. ನಂತರ ಚಾಕು ಎತ್ತಿ ಅವಳನ್ನ ಕೊಲ್ಲುವ ಅಂತ ಬಂದಾಗ ಅವಳು ತಿರುಗಿ ವಾರ್ ಮಾಡಿ ಅವನ ಚಾಕುವನ್ನ ಎತ್ತಿಕೊಳ್ತಾಳೆ. ಆದರೆ ಪ್ರಯೋಜನ ಆಗಲ್ಲ, ಮಾಂಟಿ ಶಕ್ತಿಶಾಲಿಯಾಗಿದ್ದ. ಲೂಸಿ ಹಿಡಿದಿದ್ದ ಚಾಕುವನ್ನ ತಿರುಗಿಸಿ ಅವಳಿಗೆ ಚುಚ್ಚಿಬಿಡ್ತಾನೆ. ಆಗ ಲೂಸಿ ಜಗ್ ತೆಗೆದು ಅವನ ಮುಖಕ್ಕೆ ಹೊಡೆದು ನಂತರ ಆ ಒಡೆದ ಗಾಜಿನ ಜಗ್ಗಿಂದ ಮುಖವನ್ನ ಸಿಳಿ ಹಾಕ್ತಾಳೆ. ಇಲ್ಲಿಗೆ ಅವನು ಸೋತು ಬಿದ್ದು ಹೋಗಿದ್ದ. ನಂತರ ಹೊರಗೆ ಬಂದು ನೋಡಿದ್ರೆ ಆರ್ಮರಿ ಕ್ಯಾಬಿನ್ ಪೂರ್ತಿ ದೋಚಿಕೊಂಡು ಹೋಗಿದ್ರು. ಅಲ್ಲಿಯೇ ಉಳಿದಿದ್ದ ಗನ್ನನ್ನ ಲೂಸಿ ಎತ್ತಿಕೊಂಡು ಮತ್ತು ಹೊರಗೆ ಬಂದರೆ ಅಲ್ಲಿಯ ಘಟನೆ ಭೀಕರವಾಗಿತ್ತು. ಬಂದಿದ್ದ ಭೂಮಿಯ ಮೇಲಿನ ಜನರು ವಾಲ್ಟ್ನ ನಾಗರಿಕರನ್ನು ಕೊಂದು ಹಾಕ್ತಾ ಇದ್ದರು. ಮಾಲ್ಡಿವರು ಹುಡುಕಿ ಹುಡುಕಿ ಒಬ್ಬೊಬ್ಬರನ್ನೇ ಕೊಲ್ತಾ ಇದ್ದಳು. ಇವಳಿಗೆ ಈಗ ಗ್ರಹಚಾರ ಅಂದ್ರೆ ಮತ್ತದೆ ಮಾಂಟಿ ಕೊಲ್ಲೋಕೆ ಬಂದಿದ್ದು. ಅಷ್ಟು ಇಂಜುರಿ ಆಗಿದ್ದರೂ ಇವಳ ಮೇಲೆ ಅಟ್ಯಾಕ್ ಮಾಡಿದ್ದ. ಆಗ ಲೂಸಿಯ ತಂದೆ ಹ್ಯಾಂಕ್ ಅವನನ್ನ ಹಿಡಿದು ನೀರಲ್ಲಿ ಮುಳುಗಿಸಿ ಕೊಂದು ಹಾಕ್ತಾನೆ. ಇಷ್ಟಕ್ಕೆ ಮುಗಿದಿರಲಿಲ್ಲ, ತಂದೆ ಮಗಳು ಇಬ್ಬರು ಒಳಗೆ ಹೋಗಿ ನೋಡಿದ್ರೆ ಅಲ್ಲಿ ಮಾಲ್ಡಿವರ್ ಹಾಗೂ ಅವಳ ಚೀಲಗಳು ಅಳಿದುಳಿದ ಒಂದಷ್ಟು ವಾರ್ಡ್ನ ಮೆಂಬರ್ಗಳನ್ನ ಬಂಧಿಯಾಗಿಸಿ ಇಟ್ಟುಕೊಂಡಿದ್ದರು. ಸಾಲದು ಅಂತ ಹಿಂದೆ ಬಾಂಬ್ ಇಟ್ಟಿದ್ರು. ಅವರನ್ನ ಬಿಡಬೇಕು ಅಂದ್ರೆ ಒಂದೇ ಒಂದು ದಾರಿ ಇರೋದಾಗಿತ್ತು, ಮಗಳು ಉಳಿಯಬೇಕು, ಅವರು ಸಾಯಬೇಕು, ಇಲ್ಲ ಅಂದ್ರೆ ಮಗಳು ತಮ್ಮ ಜೊತೆ ಬರಬೇಕು, ಉಳಿದವರು ಆರಾಮಾಗಿ ಹೋಗಬಹುದು ಅಂತ ಮಾಲ್ಡಿವರ್ ಹೇಳ್ತಾಳೆ. ಅದಕ್ಕೆ ಹ್ಯಾಂಕ್ ಮಗಳ ಜೊತೆ ಮಾತನಾಡಬೇಕು ಅಂತ ಸೈಡ್ಗೆ ಕರೆದುಕೊಂಡು ಹೋಗಿ ರೂಮ್ ಒಳಗೆ ಲಾಕ್ ಮಾಡಿಬಿಡ್ತಾನೆ. ಅವನು ತಮ್ಮೆಲ್ಲರ ಜೀವ ಕೊಟ್ಟು ಮಗಳನ್ನು ಉಳಿಸುವ ಯೋಚನೆ ಮಾಡಿದ್ದ. ಆಗ ಮಾಲ್ಡಿವರ್ ಹ್ಯಾಂಕ್ ನನ್ನು ಅಸ್ವಸ್ಥ ಮಾಡಿಕೊಂಡು ತಮ್ಮ ಜೊತೆ ಕರೆದುಕೊಂಡು ಹೋಗ್ತಾಳೆ. ಹೋಗುವಾಗ ಅಲ್ಲಿದ್ದ ಬಾಂಬ್ನ ಟೈಮರ್ ಆನ್ ಮಾಡಿ ಹೋಗ್ತಾಳೆ, ಅದು ಸಿಡಿದು ಉಳಿದವರಿಗೆಲ್ಲ ಹಾನಿ ಆಗುವುದರ ಒಳಗೆ ಎಲ್ಲರೂ ಅಲ್ಲಿಂದ ತಪ್ಪಿಸಿಕೊಂಡಿದ್ದರು. ಇನ್ನು ಭೂಮಿಯ ಮೇಲೆ ಒಂದೇ ಒಂದು ಸೆಕ್ಯೂರಿಟಿ ಕ್ಯಾಂಪ್ ಇತ್ತು, ಬ್ರದರ್ಹುಡ್ ಅಂತ ನಾಮಕರಣ ಮಾಡಿಕೊಂಡಿದ್ರು. ಅಲ್ಲಿ ಟ್ರೈನಿಂಗ್ ಕೊಟ್ಟು ಗಾರ್ಡ್ಗಳನ್ನಾಗಿಸಿ ನಂತರ ಅವರನ್ನ ಸ್ಕ್ವಯರ್ಸ್ ಆಫ್ ನೈಟ್ಸ್ ಮಾಡ್ತಿದ್ದರು. ನೈಟ್ಸ್ ಅಂದ್ರೆ ಅತಿಯಾಗಿ ಟ್ರೈನಿಂಗ್ ಆಗಿ ಮಿಷನ್ ಗಳನ್ನ ಕಂಪ್ಲೀಟ್ ಮಾಡಿಕೊಂಡು ಬರುವಲ್ಲಿ ಮುಖ್ಯ ಪಾತ್ರ ವಹಿಸುವ ದೊಡ್ಡ ಗಾತ್ರದ ರೋಬೋಟಿಕ್ ಸೂಟ್ ಹಾಕಿಕೊಂಡಿರುವ ಸೋಲ್ಜರ್ಗಳು. ಸ್ಕ್ವಯರ್ಸ್ ಅಂದ್ರೆ ಅವರಿಗೆ ಸಹಾಯಕ್ಕೆ ಇರುವ ಅಸಿಸ್ಟೆಂಟ್ಗಳು. ಇಬ್ಬರ ಕೆಲಸವು ಫೀಲ್ಡ್ ಅಲ್ಲಿ ನಡೆಯುವುದಕ್ಕೆ ಹೊಡೆದಾಟದ ಜೊತೆಗೆ ಸಿಕ್ಕಿದ ಯಾವ ವಸ್ತುಗಳನ್ನು ಹೇಗೆ ಬಳಸಬೇಕು ಅಂತಾನು ಟ್ರೈನಿಂಗ್ ಕೊಡಲಾಗ್ತಾ ಇತ್ತು. ಅವರಲ್ಲಿ ಮ್ಯಾಕ್ಸಿಮಸ್ ಅಂತ ಒಬ್ಬ ದಾಂಡಿಗ ಇದ್ದ, ಆದರೆ ತನ್ನ ಸಹಪಾಠಿಗಳ ಜೊತೆಗೆ ಹೊಡೆದಾಟ ಅಂತ ಬಂದಾಗ ಅವನೇ ಮೂಗು ಮುರಿಸಿಕೊಳ್ತಾ ಇದ್ದ. ಅವನಿಗೆ ಇದ್ದವನು ಡೇನ್ ಅಂತ ಒಬ್ಬನೇ ಒಬ್ಬ ಬೆಸ್ಟ್ ಫ್ರೆಂಡ್. ಆ ದಿನ ಕ್ಲಾಸಲ್ಲಿದ್ದಾಗ ಹೊರಗೆ ದೊಡ್ಡ ದೊಡ್ಡ ಕಾರ್ಗೋ ಹೆಲಿಕಾಪ್ಟರ್ ಗಳು ಬರೋದನ್ನ ಕಂಡು ಎಲ್ಲಾ ಟ್ರೈನಿಗಳು ಹೊರಗೆ ಹೋಗ್ತಾರೆ. ಅದರಲ್ಲಿ ಯಾರಿರಬಹುದು ಅಂತ ಎಲ್ಲರಿಗೂ ಕುತೂಹಲ. ಆಗ ಅದರಿಂದ ಬಂದವರು ಇದೇ ನೈಟ್ಸ್, ಒಂದು ಮಿಷನ್ ಅನ್ನ ಇಟ್ಟುಕೊಂಡು ಅವರು ಇಲ್ಲಿಗೆ ಬಂದಿದ್ದಾಗಿತ್ತು. ಅದರ ಪ್ರಕಾರ ಒಬ್ಬ ಟಾರ್ಗೆಟ್ ಅನ್ನು ಡ್ರಾ ಮಾಡಿದ್ದರು. ಇನ್ನು ಮ್ಯಾಕ್ಸಿಮಸ್ ಲ್ಯಾಟರಿಂದ ಡಂಪ್ ಮಾಡೋಕೆ ಅಂತ ಬಂದಿದ್ದ. ಈ ಕೆಲಸದಲ್ಲಿ ಡೇನ್ ಕೂಡ ಇರಬೇಕಿತ್ತು, ಆದರೆ ಡೇನ್ ಎಲ್ಲಿಗೂ ಹೋದವನು ಏನೋ ನೋಡಿಕೊಂಡು ಈಗ ಅದನ್ನ ಕಾಣಿಸೋಕೆ ಅಂತ ಮ್ಯಾಕ್ಸಿಮಸ್ ನನ್ನು ಕರೆಯಲು ಬಂದಿದ್ದ. ಮಾಡ್ತಾ ಇರೋ ಕೆಲಸ ಬಿಟ್ಟು ಬರಲ್ಲ ಅಂತಂದ್ರು ಕೇಳದೆ ಡೇನ್ ಅವನನ್ನು ಗೋಡೌನ್ಗೆ ತಗೊಂಡು ಹೋಗ್ತಾನೆ. ಅಲ್ಲಿ ನೈಟ್ಸ್ಗಳು ಸೂಟ್ ಅನ್ನು ಬಿಚ್ಚಿ ಇಟ್ಟಿದ್ರು. ಅದನ್ನೇ ನೋಡ್ತಾ ಇಬ್ಬರು ನಿಂತಿದ್ದಾಗ ಅಲ್ಲಿಗೆ ಮಾಸ್ಟರ್ ಬರ್ತಾನೆ. ಅವನು ಬಂದಿದ್ದು ದಡ್ಡ ಮ್ಯಾಕ್ಸಿಮಸ್ಗೆ ಬೈಯೋಕೆ ಆಗಿರಬೇಕು ಅಂತ ಡೇನ್ ಅಂದುಕೊಳ್ತಾನೆ, ಆದರೆ ಬಂದಿದ್ದು ಡೇನ್ನನ್ನೇ ಕರೆದುಕೊಂಡು ಹೋಗೋಕೆ ಆಗಿತ್ತು. ಸಂಜೆ ಮ್ಯಾಕ್ಸಿಮಸ್ ಮಲಗಿಕೊಂಡಿದ್ದ, ಹೊರಗಡೆ ಸಹಪಾಠಿಗಳ ಗಲಾಟೆ ಆಗ್ತಿತ್ತು. ಹೋಗಿ ಯಾಕೆ ಇಷ್ಟೊಂದು ಬೊಬ್ಬೆ ಹೊಡಿತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಡೇನ್, ತನಗೆ ಪ್ರಮೋಷನ್ ಸಿಕ್ಕಿ ನೈಟ್ಸ್ಗಳ ಸ್ಕ್ವಯರ್ ಆಗಿದ್ದೀನಿ, ಅದಕ್ಕೆ ಎಲ್ಲರೂ ಪಾರ್ಟಿ ಮಾಡ್ತಿದ್ದೇವೆ ಅಂತ ಹೇಳ್ತಾನೆ. ಇವನಿಗೆ ಏನಾಯ್ತೋ ಏನೋ, ಮೋಸ್ಟ್ಲಿ ಆ ಪ್ರಮೋಷನ್ಗಾಗಿ ತಾನು ಇಷ್ಟು ಪ್ರಯತ್ನ ಪಟ್ಟರೂ ಸಿಗಲಿಲ್ಲ ಅಂತ ಹತಾಶೆ ಕೂಡ ಆಗಿರಬಹುದು. ಸಿಕ್ಕಾಪಟ್ಟೆ ಸಿಟ್ಟಲ್ಲಿ ಉರಿದು ಹೋಗ್ತಾನೆ. ರಾತ್ರಿ ಡೇನ್ ಒಂದೇ ಸಮನೆ ಕೂಗಿಕೊಳ್ತಾನೆ. ಏನಾಯ್ತು ಅಂತ ನೋಡಿದ್ರೆ ಕಾಲು ಹಿಡಿದು ಕೂತಿದ್ದ, ಶೂ ತೆಗೆದಾಗ ಕಾಲಿಂದ ರಕ್ತ ಸುರಿಯುತ್ತೆ. ಅಲ್ಲಿನ ವಾರ್ಡನ್ ಶೂ ಅನ್ನು ನೋಡ್ತಾನೆ, ಅದರಲ್ಲಿ ಬ್ಲೇಡ್ ಹಾಕಿ ಬೇಕಂತಲೇ ಅವನಿಗೆ ಈ ರೀತಿ ಮಾಡಲಾಗಿತ್ತು. ಇದೇ ಕೇಸಲ್ಲಿ ತಪ್ಪಿತಸ್ಥನಾಗಿ ಒಬ್ಬನನ್ನ ಹಿಡಿದುಕೊಂಡು ಹೋಗಲಾಗತ್ತೆ. ಇನ್ನು ವಾರ್ಡ್ 33 ಅಳಿದುಳಿದವರ ಮೀಟಿಂಗ್ ಇತ್ತು. ಲೂಸಿಗೆ ತಂದೆಯನ್ನು ಹೇಗಾದರೂ ಕಿಡ್ನಾಪರ್ಸ್ ಕೈಯಿಂದ ಬಿಡಿಸಿಕೊಂಡು ವಾಪಸ್ ತರಬೇಕು ಅಂತ ಅನಿಸಿತ್ತು. ಅಲ್ಲಿನ ಹಿರಿಯ ನಾಗರಿಕರ ಹತ್ತಿರ ಒಂದು ಟೀಮ್ ಕಳಿಸಿ ತಂದೆಯನ್ನು ವಾಪಸ್ ತರಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅಲ್ಲಿದ್ದ ಒಬ್ಬರು ಕೇಳಲು ತಯಾರಿಲ್ಲ. ಇಲ್ಲಿಗೆ ಬಂದು ಅನಾಹುತ ಮಾಡಿದ್ದೆ ಸಾಕು, ಅಂತದ್ರಲ್ಲಿ ಗೇಟ್ ಓಪನ್ ಮಾಡಿಬಿಟ್ಟರೆ ನಮ್ಮನ್ನ ಸರ್ವನಾಶ ಮಾಡಿಬಿಡ್ತಾರೆ ಅಂತ ಇವಳ ಪ್ಲಾನ್ಗೆ ಯಾರೂ ಒಪ್ಪಿಗೆ ಕೊಡಲ್ಲ. ಇವರು ಹೀಗೆ ಹೇಳೋದಕ್ಕೆ ಕಾರಣ, ಎಲ್ಲರಿಗೂ ತಂದೆಯ ಕುರ್ಚಿಯ ಮೇಲೆ ಕಣ್ಣಿದೆ ಅಂತ ನಾರ್ಮ್ ಹೇಳ್ತಾನೆ. ಹಾಗಾಗಿ ಯಾರಿಗೂ ಗೊತ್ತಾಗದ ಹಾಗೆ ನಾರ್ಮ್, ಚೆಟ್ ಹಾಗೂ ಲೂಸಿ ಲಿಫ್ಟ್ ಇದ್ದಲ್ಲಿ ಬಂದಿರ್ತಾರೆ. ಅಲ್ಲಿಂದ ಡೈರೆಕ್ಟ್ ಆಗಿ ಭೂಮಿಯ ಮೇಲಿನ ಗೇಟ್ಗೆ ಬರ್ತಾರೆ. ಈಗ ಲೂಸಿ ತಾನೊಬ್ಬಳೆ ಹೋಗಿ ಹ್ಯಾಂಕ್ ನನ್ನು ಕರೆದುಕೊಂಡು ಬರೋದು ಅಂತ ನಿರ್ಧಾರ ಮಾಡಿದ್ದಳು. ಲೂಸಿಗೆ ಭೂಮಿ ಹೊಸದು, ಅಲ್ಲಿನ ಜನರು ಹೊಸಬರು, ಅವಳಿಗೆ ಅಲ್ಲಿ ಸರ್ವೈವ್ ಮಾಡೋದು ತುಂಬಾನೇ ಕಷ್ಟ ಆಗತ್ತೆ ಅಂತ ಚೆಟಿಗೆ ಅನಿಸಿತ್ತು. ಆದರೆ ಅವನು ತನ್ನ ಜೊತೆ ಬರೋದು ಬೇಡ ಅಂತ ಲೂಸಿ ಅವನಿಗೆ ಪ್ರಜ್ಞೆ ತಪ್ಪುವ ಹಾಗೆ ಇಂಜೆಕ್ಟ್ ಮಾಡಿಬಿಟ್ಟಿದ್ದಳು. ನಾರ್ಮ್ ಲಿಫ್ಟ್ ಕಾಯುವ ಕೆಲಸವನ್ನು ವಹಿಸಿಕೊಂಡರೆ ಆ ಲಿಫ್ಟ್ ಕೆಳಗೆ ಹೋಗಿಬಿಟ್ಟಿತ್ತು. ನಂತರ ಅದೇ ಲಿಫ್ಟ್ ಅಲ್ಲಿ ವಾರ್ಡ್ನ ಮತ್ತಿಬ್ಬರು ಮೆಂಬರ್ಸ್ ಬಂದಿದ್ದರು. ಲೂಸಿ ಭೂಮಿಯ ಗೇಟ್ ತೆಗೆದಿರುವುದು ಕಂಡು ಹೋಗದಿರಲು ಅವಳಿಗೆ ಹೇಳ್ತಾರೆ. ಅವಳು ಹೋಗೋದನ್ನ ತಡೆಯೋಕೆ ತುಂಬಾ ಪ್ರಯತ್ನ
ಮಾಡಿದರು. ಅವಳು ಮಾತ್ರ ತನ್ನ ಹಠ ಬಿಡದೆ ಗೇಟ್ ದಾಟಿ ಹೋಗಿಬಿಡ್ತಾಳೆ. ಇನ್ನು ಭೂಮಿಯನ್ನೇ ಕಾಣದ ಅವಳಿಗೆ ಅಲ್ಲಿಯ ವೆದರ್ ತುಂಬಾನೇ ಹೊಸದಾಗಿ ಕಾಣುತ್ತೆ. ನೆಲದ ಮೇಲೆ ಹೆಜ್ಜೆ ಹೆಜ್ಜೆಗೂ ಪ್ರಾಣಿಗಳ ಮನುಷ್ಯರ ಎಲುಬುಗಳ ತುಂಡು ಬಿದ್ದಿದ್ದವು. ಅದನ್ನೆಲ್ಲ ದಾಟಿ ಲೂಸಿ ಮುಂದೆ ಹೋಗ್ತಾಳೆ. ಇನ್ನು ಡೇನ್ಗೆ ಹಾಗೆ ಮಾಡಿದ್ದು ಅವನ ಬೆಸ್ಟ್ ಫ್ರೆಂಡ್ ಮ್ಯಾಕ್ಸಿಮಸ್ ಅಂತ ಅವನನ್ನ ವಿಚಾರಣೆಗೆ ಕೂರಿಸಿಕೊಂಡಿದ್ರು. ಯಾಕೆ ಹಾಗೆ ಮಾಡಿದೀಯಾ ಅಂತ ಕೇಳಿದರೆ ಇವನು ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ ನಾನು ಹಾಗೆ ಮಾಡಿಲ್ಲ ಅಂತ ಹೇಳ್ತಾನೆ. ಇವನಲ್ಲದೆ ಮತ್ತಾರು ಹೀಗೆ ಮಾಡಿರೋಕೆ ಸಾಧ್ಯ ಇಲ್ಲ, ಡೇನ್ಗೆ ಪ್ರಮೋಷನ್ ಸಿಕ್ಕಿದ್ದಕ್ಕೆ ಹೊಟ್ಟೆ ಉರಿಯಿಂದ ಹೀಗೆ ಮಾಡಿದ್ದಾನೆ ಅಂತ ಮಾಸ್ಟರ್ಗೆ ಮ್ಯಾಕ್ಸಿಮಸ್ನ ಸಹಪಾಠಿಗಳು ಹೇಳಿದ್ರು. ಹಾಗಾಗಿ ಈ ರೀತಿ ಮಾಡೋದು ಬ್ರದರ್ಹುಡ್ ಅಲ್ಲಿ ವೀಕ್ನೆಸ್ ಅನ್ನು ರಿಪ್ರೆಸೆಂಟ್ ಮಾಡುತ್ತೆ. ನೀನು ಒಬ್ಬ ಕೈಯಲ್ಲಿ ಆಗದವನು ಅಂತ ಒಪ್ಕೊಳ್ಳಕ್ಕೆ ತಯಾರಿ ಇದೆಯಾ ಅಂತ ಮಾಸ್ಟರ್ ಕೇಳ್ತಾನೆ. ಆಗ ಮ್ಯಾಕ್ಸಿಮಸ್ ನಾನು ಹಾಗೆ ಮಾಡಿಲ್ಲ, ಮಾಡೋದು ಇಲ್ಲ. ಅದರಲ್ಲಿಯೂ ಬ್ರದರ್ಹುಡ್ನ ಅಸ್ತಿತ್ವದ ಪ್ರಶ್ನೆ ಬಂದಾಗ ಪ್ರಾಣ ಕೊಡೋಕು ಸಿದ್ಧ ಅಂತ ಹೇಳ್ತಾನೆ. ಇವನ ಮಾತಿನಲ್ಲಿ ಸತ್ಯ ಇದೆ ಅಂತ ಮಾಸ್ಟರ್ಗೂ ಅನ್ನಿಸಿತ್ತು. ಹಾಗಾಗಿ ಈಗ ಡೇನ್ನ ಜಾಗವನ್ನು ಮ್ಯಾಕ್ಸಿಮಸ್ಗೆ ಕೊಟ್ಟು ಸ್ಕ್ವಾಯರ್ ಆಗಿ ಪ್ರಮೋಟ್ ಮಾಡ್ತಾನೆ. ಇದಾದ ನಂತರ ಮ್ಯಾಕ್ಸಿಮಸ್ ಡೇನ್ ಇದ್ದಲ್ಲಿ ಬರ್ತಾನೆ. ಅವನಿಗೆ ತನ್ನ ಪೋಸ್ಟ್ ಮ್ಯಾಕ್ಸಿಮಸ್ಗೆ ಸಿಕ್ಕಿದ್ದಕ್ಕೆ ಬೇಜಾರು, ಹೊಟ್ಟೆ ಕಿಚ್ಚು ಏನೂ ಇರಲಿಲ್ಲ. ಮ್ಯಾಕ್ಸಿಮಸ್ ಅವನ ಹತ್ತಿರ ಯಾರು ಈ ರೀತಿ ಮಾಡಿರಬಹುದು ಅಂತ ಕೇಳ್ತಾನೆ. ಅದಕ್ಕೆ ಡೇನ್ ಒಂದಷ್ಟು ಪಡ್ಡೆ ಹುಡುಗರನ್ನ ಕಾಣಿಸಿ ಈ ಕೆಲಸ ಆ ಕಣ್ಣನ್ ಮಕ್ಕಳದು ಆಗಿರಬಹುದು ಅಂತ ಹೇಳ್ತಾನೆ. ನಂತರ ಪದವಿ ಸಮರ್ಪಣೆಯ ಕಾರ್ಯಕ್ರಮ ಇತ್ತು. ಅಲ್ಲಿ ಸ್ಕ್ವಯರ್ ಆಗಿ ಪ್ರಮೋಟ್ ಆದ ಮ್ಯಾಕ್ಸಿಮಸ್ ಹತ್ತಿರ ವಚನ ತಗೊಂಡು ನೈಟ್ ಸ್ಕೈಯನ್ನ ಬಿಸಿ ಮಾಡಿ ಅದರಿಂದ ಅವನ ಕುತ್ತಿಗೆಯ ಕೆಳಭಾಗಕ್ಕೆ ಸುಟ್ಟು ಗುರುತು ಮಾಡಲಾಗುತ್ತೆ. ಇಷ್ಟಾದ ನಂತರ ಅವರು ಗ್ರೌಂಡ್ ಮಿಷನ್ಗೆ ರೆಡಿ ಆಗಿದ್ರು. ಅಲ್ಲಿ 5 ನೈಟ್ಸ್ಗಳು ಹಾಗೂ ಅವರ ಸ್ಕ್ವಯರ್ಸ್ಗೆ ಒಂದು ಮಿಷನ್ ಕೊಡಲಾಗಿತ್ತು. ಒಬ್ಬ ನಾಗರಿಕ ತಪ್ಪಿಸಿಕೊಂಡು ನಾಪತ್ತೆ ಆಗಿದ್ದ. ಅವನ ಹತ್ತಿರ ಇಡೀ ದೇಶವನ್ನು ಉಳಿಸುವ ಹಾಗೂ ನಾಶ ಮಾಡುವ ರೀತಿಯ ವಸ್ತು ಇತ್ತು. ಅದನ್ನು ತಡೆಯಬೇಕು ಅಂತಾದ್ರೆ ಈಗ ಇವರು ಹೋಗಿ ಅವನನ್ನ ಹುಡುಕಿಕೊಂಡು ತರಬೇಕಿತ್ತು. ಪ್ರತಿಯೊಂದು ನೈಟ್ ಹಾಗೂ ಸ್ಕ್ವಯರ್ಗೆ ಸಪರೇಟ್ ಲೊಕೇಶನ್ ಟಾರ್ಗೆಟ್ ಮಾಡಿ ಕೊಡಲಾಗಿತ್ತು. ಈಗ ಒಂದು ನಿಗೂಢ ಜಾಗದಲ್ಲಿ, ಅಂದ್ರೆ ಅದೊಂದು ಸ್ಮಶಾನ ಆಗಿತ್ತು. ಅಲ್ಲಿಗೆ 3 ಜನರ ಗ್ಯಾಂಗ್ ಬಂದಿತ್ತು. ಅಲ್ಲಿ ಸ್ಮಶಾನ ಕಾಯ್ತಿದ್ದವನ ಕಥೆ ಮುಗಿಸಿ ಅವರು ಒಳಗೆ ಬರ್ತಾರೆ. ಅಲ್ಲಿ ಅವರು ಒಬ್ಬನನ್ನು ಹುಡುಕಿಕೊಂಡು ಬಂದಿದ್ರು. ಆ ವ್ಯಕ್ತಿ ಸಮಾಧಿ ಆಗಿ 3 ವರ್ಷ ಕಳೆದಿತ್ತು. ಆದರೂ ಯಾಕೆ ಅವನನ್ನು ಹುಡುಕಿಕೊಂಡು ಬಂದಿದ್ರು ಅಂದ್ರೆ ಅವನೊಬ್ಬ ಮ್ಯೂಟೆಂಟ್ ಘೌಲ್ ಆಗಿದ್ದ. ಮ್ಯೂಟೆಂಟ್ ಅಂತ ಸಾವಿಲ್ಲದ ಜನರಿಗೆ ಹಾಗೂ ಘೌಲ್ ಅಂತ ಡಿಸೆಸ್ಟರ್ ಮಾಡುವ ವ್ಯಕ್ತಿಗೆ ಕರೀತಾ ಇದ್ರು. ಅಕಸ್ಮಾತ್ ಅವನೇನಾದರೂ ತಮ್ಮ ಮೇಲೆಯೇ ಮೊದಲು ಅಟ್ಯಾಕ್ ಮಾಡಿದರೆ ಅಂತ ಒಂದು ಕೋಳಿಯನ್ನು ಅವನಿಗಾಗಿ ತಂದಿದ್ರು. ನಂತರ ಅವನ ಸಮಾಧಿಯನ್ನ ಅಗೆದು ಶವ ಪೆಟ್ಟಿಗೆಯನ್ನ ಹೊರಗೆ ತೆಗೆಯಲಾಗುತ್ತೆ. ಅದರಿಂದ ಜೀವಂತವಾಗಿ ಘೌಲ್ ಆಚೆ ಬರ್ತಾನೆ. ಘೌಲ್ಗೆ ಅಂತ ಬಂದಿದ್ದವರು ಒಂದು ಆಫರ್ ತಂದಿದ್ರು. ಯಾವುದೋ ವ್ಯಕ್ತಿಯ ಬಗ್ಗೆ ಅವರಿಗೂ ಡೀಲ್ ಸಿಕ್ಕಿತ್ತು. ಅವನನ್ನ ಹುಡುಕೋದು ತಮ್ಮ ಹತ್ತಿರ ಸಾಧ್ಯವಲ್ಲದ ಮಾತು ಅಂತ ಘೌಲ್ನನ್ನು ಹುಡುಕಿಕೊಂಡು ಬಂದಿದ್ರು. ಆದರೆ ಈ ಅರೆ ಜೀವದ ಹೆಣಕ್ಕೆ ಯಾವ ದುಡ್ಡಿನ ಅವಶ್ಯಕತೆಯೂ ಇರಲಿಲ್ಲ. ಘೌಲ್ನನ್ನು ಕನ್ವಿನ್ಸ್ ಮಾಡಲು ಬಂದವರು ಸುಮಾರು ಪ್ರಯತ್ನ ಮಾಡ್ತಾರೆ. ಯಾವುದಕ್ಕೂ ಈ ಘೌಲ್ ಮಾತ್ರ ಒಪ್ಪಲ್ಲ. ಕೊನೆಗೆ ಸಿಟ್ಟು ಬಂದು ಬಂದವರು ನಮ್ಮ ಜೊತೆ ಶಾಮೀಲಾದರೆ ಸರಿ, ಇಲ್ಲ ಅಂದ್ರೆ ಇದೇ ಶವ ಪೆಟ್ಟಿಗೆಯಲ್ಲಿ ಹೊಸದಾಗಿ ಹೂತು ಹಾಕ್ತೇವೆ ಅಂತ ಇವನ ಮೇಲೆ ರೇಗ್ತಾರೆ. ಅದಕ್ಕೆ ಘೌಲ್ಗೂ ಸಿಟ್ಟು ಬಂದು ಬಂದಿದ್ದ 3 ಗುಂಡು ಹೊಡೆದು ಕ್ರೂರವಾಗಿ ಕೊಂದು ಹಾಕ್ತಾನೆ. ಕೊನೆಗೆ ಹೋಗುವಾಗ ಒಂದು ಡೈಲಾಗ್ ಹೊಡಿತಾನೆ, ಅದು ಕೌ ಬಾಯ್ಸ್ಗೆ ಸಂಬಂಧಪಟ್ಟಿದ್ದು ಆಗಿತ್ತು. ಅದರಿಂದ ನಮಗೆ ಗೊತ್ತಾಗೋದು ಏನಂದ್ರೆ ಈ ಘೌಲ್ ಮತ್ತಾರು ಅಲ್ಲ, ಸೀರೀಸ್ ನ ಸ್ಟಾರ್ಟಿಂಗ್ ಅಲ್ಲಿದ್ದ ಕೂಪರ್ ಹಾವಾರ್ಡ್ ಅಂತ. ಈಗ ಒಂದು ಸೈನ್ಸ್ ಲ್ಯಾಬ್ ಅಲ್ಲಿ ಒಬ್ಬ ಸೈಂಟಿಸ್ಟ್ ಆಗತಾನೆ ಹುಟ್ಟಿದ ನಾಯಿಮರಿಗಳನ್ನ ತೂಕ ಮಾಡ್ತಾ ಇದ್ದ. ಅದು ಟ್ರೈನಿಂಗ್ ಕೊಟ್ಟು ಉಪಯೋಗಕ್ಕೆ ಬಳಸುವಂತಹ ನಾಯಿಮರಿಗಳನ್ನ ಪಾಸ್ ಮಾಡಲು ಮಾಡುವ ಟೆಸ್ಟ್ ಆಗಿತ್ತು. ಅವರಿಗೆ ಬೇಕಾದ ತೂಕ ಆ ನಾಯಿಮರಿಗೆ ಇಲ್ಲ ಅಂದ್ರೆ ಆಗಿಂದಾಗಲೇ ಸುಟ್ಟು ಹಾಕಲಾಗ್ತಾ ಇತ್ತು. ಈ ರೀತಿ ಮಾಡೋದು ಸೈಂಟಿಸ್ಟ್ಗೆ ತುಂಬಾನೇ ಹಿಂಸೆ ಅನಿಸ್ತಾ ಇತ್ತು. ಅದೇ ಟೆಸ್ಟ್ ಅಲ್ಲಿ ಒಂದು ನಾಯಿಮರಿ ಸ್ವಲ್ಪದರಲ್ಲಿ ಟೆಸ್ಟ್ ಫೇಲ್ ಆಗಿದ್ದಕ್ಕೆ ಅದನ್ನು ಸುಟ್ಟು ಹಾಕ್ತಾರೆ ಅಂತ ಸೈಂಟಿಸ್ಟ್ಗೆ ಅನ್ನಿಸಿ ಆ ನಾಯಿಮರಿಯ ಸುಳ್ಳು ತೂಕವನ್ನ ರಿಜಿಸ್ಟರ್ ಮಾಡ್ತಾನೆ. ಅದು ಹೊರಗೆ ಜನರ ಸಂಪರ್ಕದಲ್ಲಿದ್ದರೆ ಅದರ ಬಗ್ಗೆ ಎಲ್ಲರಿಗೂ ಗೊತ್ತಾಗಿ ಬಿಡುತ್ತೆ ಅಂತ ಯಾರಿಗೂ ಗೊತ್ತಾಗದ ಹಾಗೆ ಸಾಕ್ತಾನೆ. ಅದು ಬೆಳೆದಂತೆ ಪರ್ಸನಲ್ ಆಗಿ ರೂಮಲ್ಲಿಯೇ ಟ್ರೈನಿಂಗ್ ಕೊಡ್ತಾನೆ. ಅದು ಯಾರ ಕಣ್ಣಿಗೂ ಕಾಣದಂತೆ ಇರಲಿ ಅಂತ ನಿಗೂಢವಾಗಿ ಗೋಡೆಯ ಒಳಗೆ ಉಳಿಯುವ ವ್ಯವಸ್ಥೆ ಮಾಡಿದ್ದ. ಬರೀ ಅಷ್ಟೇ ಅಲ್ಲ, ವಿಚಿತ್ರ ವಿಚಿತ್ರವಾದ ಕೆಮಿಕಲ್ ಪೋಷನ್ ಮಾಡಿ ತನಗೆ ಇಂಜೆಕ್ಟ್ ಮಾಡಿಕೊಳ್ತಾ ಇದ್ದ. ಒಂದಿನ ಅವನು ಈ ನಾಯಿಯನ್ನ ಕದ್ದುಮುಚ್ಚಿ ಸಾಕ್ತಾ ಇರೋದು ಮತ್ತೊಬ್ಬ ಸೈಂಟಿಸ್ಟ್ಗೆ ಗೊತ್ತಾಗಿ ಬಿಡತ್ತೆ. ಈ ವಿಷಯವನ್ನ ಎಲ್ಲರಿಗೂ ತಿಳಿಸಿಬಿಡ್ತೀನಿ ಅಂತ ಅವನು ಹೆದರಿಸ್ತಾನೆ. ಅದಕ್ಕೆ ಈ ಸೈಂಟಿಸ್ಟ್ ಅವನನ್ನ ತಡೆಯೋಕೆ ಪ್ರಯತ್ನ ಮಾಡ್ತಿದ್ದ. ಆಗ ಆ ಸೈಂಟಿಸ್ಟ್ ಇವನನ್ನ ತಳ್ಳಿ ಎಮರ್ಜೆನ್ಸಿ ಬಟನ್ ಪ್ರೆಸ್ ಮಾಡ್ತಾನೆ. ಇವನನ್ನು ತಳ್ಳಿದ್ದು ಆ ನಾಯಿಗೆ ತನ್ನ ಯಜಮಾನನ ಮೇಲೆ ಅಟ್ಯಾಕ್ ಮಾಡಿದ ಹಾಗೆ ಅನ್ನಿಸಿ ಅದು ಈ ಸೈಂಟಿಸ್ಟ್ನ ಮೇಲೆ ಅಟ್ಯಾಕ್ ಮಾಡಿ ಕೊಂದು ಹಾಕತ್ತೆ. ಅಲ್ಲಿಗೆ ಇಲ್ಲೀಗಲ್ ಆಗಿ ಸಾಕಿದ ನಾಯಿಯ ಓನರ್ ಈ ಸೈಂಟಿಸ್ಟ್ ಅಲ್ಲಿನ ವಾಂಟೆಡ್ ಲಿಸ್ಟ್ ಅಲ್ಲಿ ಸೇರ್ಪಡೆ ಆಗ್ತಾನೆ. ಹಾಗಾಗಿ ಅವನು ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾನೆ. ಇನ್ನು ಲೂಸಿ ಅಲೆದಾಡುತ್ತಾ ಒಂದು ಮುರುಕು ಮನೆಗೆ ಬಂದಿದ್ದಳು. ಅಲ್ಲಿ ತಾಯಿ ಹಾಗೂ ಮಕ್ಕಳ ಸ್ಕೆಲೆಟನ್ ಇತ್ತು. ಅದನ್ನೆಲ್ಲ ನೋಡಿ ನಂತರ ರಾತ್ರಿ ಅಲ್ಲೇ ಪಕ್ಕದಲ್ಲಿ ಉಳಿಯುವ ವ್ಯವಸ್ಥೆ ಮಾಡಿಕೊಳ್ತಾಳೆ. ರಾತ್ರಿ ಯಾವುದೋ ಪ್ರಾಣಿಯ ಸದ್ದು ಕೇಳಿ ಎಚ್ಚರ ಆಗುತ್ತೆ. ಎದುರಿಗೆ ಅದೇ ಸೈಂಟಿಸ್ಟ್ನ ನಾಯಿ ಇತ್ತು. ಅದು ಇವಳನ್ನ ನೋಡಿ ಗುರ್ರ ಅಂತ ಸೌಂಡ್ ಮಾಡಿಕೊಂಡು ನಿಂತಿತ್ತು. ಇನ್ನೇನು ಲೂಸಿ ಮೇಲೆ ಅದು ಅಟ್ಯಾಕ್ ಮಾಡುತ್ತೆ ಅಂತ ಅಂದುಕೊಂಡರೆ ಅದು ಪಕ್ಕದಲ್ಲಿದ್ದ ಯಾವುದೋ ದೊಡ್ಡ ಗಾತ್ರದ ಕೀಟವನ್ನ ಕಚ್ಚಿ ಕೊಂದು ಹಾಕುತ್ತೆ. ಅಲ್ಲಿ ನಾಯಿಯ ಜೊತೆಗೆ ಸೈಂಟಿಸ್ಟ್ ಕೂಡ ಬಂದು ನಿಂತಿದ್ದ. ಅವಳು ವಾರ್ಡ್ 33 ಬಂದವಳು ಅಂತ ಸೈಂಟಿಸ್ಟ್ಗೆ ಗೊತ್ತಿತ್ತು. ಅಲ್ಲಿ ನಾಯಿ ಹಿಡಿದ ಕೀಟ ಜಿರಳೆ ಆಗಿತ್ತು. ನ್ಯೂಕ್ಲಿಯರ್ ಬಿದ್ದ ಮೇಲೆ ಬರೀ ಜಿರಳೆ ಮಾತ್ರ ಅಲ್ಲ, ಸುಮಾರಷ್ಟು ಪ್ರಾಣಿ ಪಕ್ಷಿ ಕೀಟಗಳು ಇದೇ ರೀತಿ ನ್ಯೂಕ್ಲಿಯರ್ ವೇವ್ಗಳನ್ನ ಬಳಸಿಕೊಂಡು ದೊಡ್ಡ ಗಾತ್ರದಲ್ಲಿ ಬೆಳೆದಿದ್ದವು. ಹೀಗೆ ರಾತ್ರಿ ಹೊತ್ತು ಬೆಂಕಿಯ ಬೆಳಕನ್ನ ಕಂಡರೆ ಅವು ಅದಕ್ಕೆ ಅಟ್ರಾಕ್ಟ್ ಆಗ್ತಿದ್ದವು. ಅದಕ್ಕೆ ಅವಳು ತನ್ನ ತಂದೆಯನ್ನ ಹುಡುಕಿಕೊಂಡು ಬಂದಿದ್ದೇನೆ, ಮಾಲ್ಡಿವರ್ ಅಂತ ಒಬ್ಬಳು ಹೆಂಗಸು ಕಿಡ್ನಾಪ್ ಮಾಡಿದ್ದಾಳೆ ಅಂತ ಹೇಳಿದಾಗ ಆ ಸೈಂಟಿಸ್ಟ್, ನೋಡಮ್ಮ ನೀನು ಇಲ್ಲಿಯ ಜಗತ್ತಿಗೆ ಅಂತ ಹುಟ್ಟಿದವಳಲ್ಲ ಅಂತ ಹೇಳ್ತಾನೆ. ಆದರೂ ಲೂಸಿ ತಂದೆಯನ್ನು ಹುಡುಕದೆ ವಾಪಸ್ ಹೋಗುವವಳಲ್ಲ ಅಂತ ಹಠ ಹಿಡಿದಾಗ, ಹಾಗಾದ್ರೆ ನೀನು ಇಲ್ಲಿನ ಜನರಲ್ಲಿ ಇಲ್ಲಿನ ಜನರಂತೆ ಇರಬೇಕು, ಸಂಪೂರ್ಣ ಬದಲಾಗಬೇಕು. ಆದರೆ ಆಮೇಲೆ
ಕಾರ್ಟ್ಗೆ ಹಿಂತಿರುಗಿದರೂ ಅಲ್ಲಿ ಜೀವನ ಮಾಡೋಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾನೆ. ಇಷ್ಟು ಹೇಳಿ ಅವಳು ಈ ಸೈಂಟಿಸ್ಟ್ನ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಕೇಳುವಷ್ಟರಲ್ಲಿ ಅವನು ಅಲ್ಲಿಂದ ಹೋಗಿಬಿಟ್ಟಿದ್ದ. ಅಲ್ಲಿಂದ ಹೋದ ಸೈಂಟಿಸ್ಟ್ ಬೆಳಿಗ್ಗೆ ಅಷ್ಟೊತ್ತಿಗೆ ಕಾಡಿಗೆ ಬಂದು ತಲುಪಿದ್ದ. ಅಲ್ಲಿ ಕೂತು ವಿಶ್ರಾಂತಿ ತಗೊಳ್ತಾ ಸುತ್ತಮುತ್ತ ನೋಡ್ತಾನೆ. ಸುಮಾರಷ್ಟು ಪ್ರಾಣಿಗಳ ಮನುಷ್ಯರ ಎಲುಬುಗಳ ರಾಶಿ ಬಿದ್ದಿದ್ದವು. ಇದು ಯಾವ ಮ್ಯೂಟೆಂಟ್ನ ಕೆಲಸ ಆಗಿರಬಹುದು ಅಂತ ಭಯದಿಂದ ಯೋಚಿಸ್ತಾ ಇರುವಾಗ ಅಲ್ಲೇ ಗುಹೆಯಿಂದ ಅವನ ನಾಯಿ ಮಾಂಸದ ತುಂಡನ್ನ ಕಚ್ಚಿಕೊಂಡು ಬರುತ್ತೆ. ಅದು ಒಬ್ಬ ಮನುಷ್ಯನ ಕೈಯಾಗಿತ್ತು. ಅದನ್ನು ನೋಡ್ತಾ ದಂಗು ಬಡಿದು ಕುಳಿತಿದ್ದ ಸೈಂಟಿಸ್ಟ್ಗೆ ದೊಡ್ಡ ಘರ್ಜನೆಯ ಸದ್ದು ಕೇಳಿಸುತ್ತೆ. ಇನ್ನು ಹೆಲಿಕಾಪ್ಟರ್ ಹತ್ತಿ ಬಂದಿದ್ದ ನೈಟ್ಗೆ ಡೆಸ್ಟಿನೇಷನ್ ಇನ್ನೂ ದೂರದಲ್ಲಿದ್ದರೂ ಈಗಲೇ ಬೇಟೆ ಆಡಬೇಕು ಅಂತ ಮನಸ್ಸಾಗತ್ತೆ. ಪೈಲಟ್ಗಳಿಗೆ ಹೇಳಿ ಸ್ಕ್ವಯರ್ನ ಜೊತೆಗೆ ಲ್ಯಾಂಡ್ ಮಾಡಿಸಿಕೊಳ್ತಾನೆ. ನಂತರ ಬಂದಿದ್ದು ಅದೇ ಸೈಂಟಿಸ್ಟ್ ಇದ್ದ ಗುಹೆಯ ಹತ್ತಿರ ಆಗಿತ್ತು. ಸೈಂಟಿಸ್ಟ್ ಎಲ್ಲಿಗೆ ಹೋದನೋ ಏನೋ, ಆದರೆ ಇವರು ಸೀದಾ ಶಿಕಾರಿ ಅಂತ ಹೇಳಿಕೊಂಡು ಗುಹೆಯ ಒಳಗೆ ಹೋಗಿಬಿಡ್ತಾರೆ. ಅಲ್ಲಿ ಆ ನೈಟ್ ಗುಹೆಯ ಒಳಗೆ ಏನಿದೆ ಅಂತ ನೋಡಿಕೊಂಡು ಬರಲು ಸ್ಕ್ವಯರ್ಗೆ ಹೇಳ್ತಾನೆ. ಮ್ಯಾಕ್ಸಿಮಸ್ ಮುಂದೆ ಹೋಗಿ ನೋಡಿದಾಗ ಅಲ್ಲಿ ಏನೂ ಕಾಣಲ್ಲ. ಅದನ್ನೇ ಹೇಳಬೇಕು ಅಂತ ನೈಟ್ನ ಕಡೆ ತಿರುಗಿದಾಗ ಒಂದು ಸಲಕ್ಕೆ ಶಾಕ್ ಆಗುತ್ತೆ. ಆ ನೈಟ್ನ ಹಿಂದೆ ಮ್ಯೂಟೆಂಟ್ ಬೇರ್ ನಿಂತಿತ್ತು. ಅದು ಇನ್ನೂ ನೈಟ್ಗೆ ಗೊತ್ತಾಗಿರಲಿಲ್ಲ. ತತ್ಕ್ಷಣದಲ್ಲಿ ಆ ಕರಡಿ ನೈಟ್ನ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದರ ದಾಳಿಗೆ ನೈಟ್ನ ಚಡ್ಡಿ ಉದುರಿ ಹೋಗುತ್ತೆ. ಈ ನೈಟ್ಸ್ ಅಂದರೆ ಶೂರರು ವೀರರು, ಎಂತಹ ಯುದ್ಧಕ್ಕೂ ಹೇಳಿ ಮಾಡಿಸಿದವರು ಅಂತ ಅಂದುಕೊಂಡಿದ್ದ ಮ್ಯಾಕ್ಸಿಮಸ್ಗೆ ಆ ನೈಟ್ ಕರಡಿಯ ದಾಳಿಗೆ ಎದ್ದು ಬಿದ್ದು ಓಡಿದ್ದು ಕಂಡು ಆಶ್ಚರ್ಯ ಆಗುತ್ತೆ. ಈ ಪುಕ್ಕಲು ಜನರೇನ ನಾನು ಇಮ್ಯಾಜಿನ್ ಮಾಡಿಕೊಂಡ ನೈಟ್ಗಳು ಅಂತ ಮ್ಯಾಕ್ಸಿಮಸ್ ಯೋಚಿಸ್ತಾ ನಿಂತಿದ್ದರೆ ಓಡ್ತಾ ಓಡ್ತಾ ಬಿದ್ದು ಹೋಗಿದ್ದ ನೈಟ್ ಜೀವ ಉಳಿಸಿಕೊಳ್ಳಲು ಅಂಗಲಾಚಿ ಬೇಡಿಕೊಳ್ತಾ ಇದ್ದ. ಇಷ್ಟೊತ್ತು ಮ್ಯಾಕ್ಸಿಮಸ್ ಅವರ ಮೇಲಿಟ್ಟಿದ್ದ ಬಿಲ್ಡಪ್ ಎಲ್ಲ ಇಳಿದು ಹೋಗಿತ್ತು. ನಂತರ ರಿಯಾಲಿಟಿಗೆ ವಾಪಸ್ಸಾದ ಮ್ಯಾಕ್ಸಿಮಸ್ ಗುಂಡು ಹೊಡೆದು ಆ ಕರಡಿಯನ್ನ ಕೊಂದು ಹಾಕ್ತಾನೆ. ನಂತರ ಆ ನೈಟ್ನ ಕವಚ ತೆಗಿತಾನೆ. ಒಳಗೆ ಒಬ್ಬ ಸೀನಿಯರ್ ಸಿಟಿಜನ್ ಇದ್ದ. ಇಷ್ಟಾದರೂ ಅವನಿಗೆ ಸೊಕ್ಕು ಮಾತ್ರ ಎಳೆದಿರಲಿಲ್ಲ. ಇಷ್ಟೆಲ್ಲ ಆಗಿದ್ದು ನಿನ್ನಿಂದಲೇ ಅಂತ ಮ್ಯಾಕ್ಸಿಮಸ್ಗೆ ನಾಯಿಗೆ ಬೈದ ಹಾಗೆ ಬೈತಿದ್ದ. ಆ ಸೂಟ್ನ ಒಳಗಿದ್ದ ಮನುಷ್ಯನಿಗೆ ಸ್ಟಿಂಪ್ಯಾಕ್ ಇಂಜೆಕ್ಟ್ ಮಾಡಬೇಕಾಗಿತ್ತು. ಅದನ್ನು ಇಂಜೆಕ್ಟ್ ಮಾಡಲು ಕೂತಲಿಂದಲೇ ಮ್ಯಾಕ್ಸಿಮಸ್ಗೆ ಆರ್ಡರ್ ಮಾಡ್ತಿದ್ದ. ಇಷ್ಟೆಲ್ಲ ನೋಡಿದ ಮೇಲೆ ಸಂಪೂರ್ಣ ಡಿಸಪಾಯಿಂಟ್ ಆಗಿದ್ದ ಮ್ಯಾಕ್ಸಿಮಸ್ ಆ ಸೊಕ್ಕಿನ ಮನುಷ್ಯನಿಗೆ ಇಂಜೆಕ್ಷನ್ ಕೊಡೋದೇ ಇಲ್ಲ. ಇನ್ನು ಲೂಸಿ ತಂದೆಯನ್ನು ಹುಡುಕುತ್ತಾ ಒಬ್ಬ ವ್ಯಕ್ತಿಯ ಮನೆಯ ಹತ್ತಿರಕ್ಕೆ ಬಂದಿದ್ದಳು. ಅವನು ವಾಟರ್ ಫಿಲ್ಟರ್ಗೆ ಮರಳನ್ನ ಹಾಕಿ ನೀರೇ ಬರ್ತಾ ಇಲ್ಲ ಅಂತ ಸಮಸ್ಯೆಯನ್ನ ತಲೆಯ ಮೇಲೆ ಇಟ್ಟುಕೊಂಡು ಕೂತಿದ್ದ. ಇವಳು ತನ್ನ ಹತ್ತಿರ ಇರುವ ನೀರನ್ನ ಸ್ವಲ್ಪ ಕುಡಿಯಲಿ ಅಂತ ಕೊಟ್ರೆ ಬಾಟಲಿ ಪೂರ್ತಿ ಗಂಟಲಲ್ಲಿ ಇಳಿಸಿಬಿಡ್ತಾನೆ. ನಂತರ ಒಬ್ಬ ವಯಸ್ಸಾದ ಕೈದಿಯನ್ನು ಹಿಡಿದುಕೊಂಡು ಒಂದಷ್ಟು ಜನ ಇಲ್ಲಿಂದ ಹೋಗಿದ್ದಾರಾ ಅಂತ ಕೇಳಿದ್ರೆ ಅದೆಲ್ಲ ಗೊತ್ತಿಲ್ಲ, ಆದರೆ ದೂರದಲ್ಲಿ ಫಿಲ್ಲಿ ಅಂತ ಸಿಟಿ ಇದೆ, ಅಲ್ಲಿಗೆ ಹೋಗಿರಬಹುದು ಅಂತ ಅವಳಿಗೆ ಹೇಳ್ತಾನೆ. ಜೊತೆಗೆ ಆ ಸಿಟಿ ಸಿಕ್ಕಾಪಟ್ಟೆ ಡೇಂಜರಸ್, ನೀನು ಅಲ್ಲಿಗೆ ಹೋಗೋದು ಸುರಕ್ಷಿತ ಅಲ್ಲ ಅಂತ ವಾರ್ನ್ ಮಾಡಿ ತನ್ನ ಜೊತೆ ಹೌಸ್ ವೈಫ್ ಆಗಿರಲು ಆಫರ್ ಮಾಡ್ತಾನೆ. ಅದನ್ನೆಲ್ಲ ರಿಜೆಕ್ಟ್ ಮಾಡಿದ ಲೂಸಿ ಮುಂದೆ ಹೋಗ್ತಾಳೆ. ಇನ್ನು ಮ್ಯಾಕ್ಸಿಮಸ್ ಈಗ ತಾನೇ ಆ ಸೂಟನ್ನ ಹಾಕಿಕೊಂಡಿದ್ದ. ಅದನ್ನು ಉಪಯೋಗಿಸೋಕೆ ಅವನ ಹತ್ತಿರ ಪರ್ಮಿಷನ್ ಹಾಗೂ ಪ್ರಮೋಷನ್ ಎರಡೂ ಇರಲಿಲ್ಲ. ಆದರೂ ಅಯೋಗ್ಯರ ಹತ್ತಿರ ಗೌರವದ ವಸ್ತು ಇರಬಾರದು ಅಂತ ತಾನು ಹಾಕಿಕೊಂಡಿದ್ದ. ಅದನ್ನ ಹಾಕಿಕೊಂಡು ಎಕ್ಸ್ಪ್ಲೋರ್ ಮಾಡಿಕೊಂಡು ತಿರುಗಾಡ್ತಾ ಇದ್ದ. ಆಗ ಇಬ್ಬರು ಹೊಡೆದಾಟ ಜಗಳ ಮಾಡ್ತಾ ಇರೋದು ಮ್ಯಾಕ್ಸಿಮಸ್ಗೆ ಕಾಣಿಸುತ್ತೆ. ಅದರಲ್ಲಿ ಹೊಡೆಯುತ್ತಾ ಇದ್ದವನನ್ನ ತಡೆ ಹಿಡಿದು ಹೊಡೆತ ತಿಂತ ಇದ್ದವನನ್ನ ಬಿಟ್ಟು ಕಳಿಸ್ತಾನೆ. ಅವನು ಹೊಡೆಯುತ್ತಾ ಇದ್ದಿದ್ದಕ್ಕೆ ಕಾರಣ ಏನಂತ ಕೇಳಿದ್ರೆ ಬಂದಿದ್ದವನು ಒಬ್ಬ ಕೋಳಿ ಕಳ್ಳ ಆಗಿದ್ದ. ಇನ್ನು ಲೂಸಿ ಫಿಲ್ಲಿಗೆ ಬಂದಿದ್ದಳು. ಅದು ನೋಡೋಕೆ ಜಂಕ್ ಯಾರ್ಡ್ ಅಂದ್ರೆ ಗುಜರಿ ಅಂಗಡಿಯ ಹಾಗೆ ಕಾಣುತ್ತಿತ್ತು. ಅಲ್ಲಿದ್ದ ಮನುಷ್ಯರು ಮುಖ ಎತ್ತಿ ನೋಡದೆ ಮಾತನಾಡಿಸಿದರೂ ಅವರ ಪಾಡಿಗೆ ಅವರು ಹೋಗ್ತಿದ್ದರು. ವ್ಯಾಪಾರಿಗಳು ಅಡ್ಡಗಟ್ಟಿ ಹಲ್ಲಿ ಹಾವಿನ ಮಾಂಸಗಳನ್ನ ಮಾರಾಟ ಮಾಡ್ತಾ ಇದ್ದರು. ಲೂಸಿ ಇನ್ನೂ ಒಳಗೆ ಮೇನ್ ಸಿಟಿ ಇದ್ದಲ್ಲಿ ಬರ್ತಾಳೆ. ಅಲ್ಲಿ ವಾಲ್ಟ್ನ ಪ್ರಾಡಕ್ಟ್ಗಳ ಅಂಗಡಿ ಇತ್ತು. ಆ ಅಂಗಡಿ ಒಬ್ಬಳು ಘಾಟಿ ಮುದುಗಿಗೆ ಸೇರಿದ್ದು. ಇವಳಿಗೆ ಗೊತ್ತು ವಾಲ್ಟ್ನಿಂದ ಯಾವುದೇ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಆಗಲ್ಲ ಅಂತ, ಹಂಗಾಗಿ ಇದೆಲ್ಲ ಕದ್ದಮಾಲು ಅಂತ ಮುದುಕಿಯ ಹತ್ತಿರ ಡೈರೆಕ್ಟ್ ಆಗಿ ಹೇಳ್ತಾಳೆ. ಆದರೆ ಬಂದಿದ್ದು ಮಾಲ್ಡಿವರ್ ಹಾಗೂ ತಂದೆಯನ್ನ ಹುಡುಕಿಕೊಂಡು. ಮಾಲ್ಡಿವರ್ ಅಂತ ಹೆಸರು ಕೇಳಿದ ಕೂಡಲೇ ಮುದುಕಿ ಲೂಸಿ ಹತ್ತಿರ ಅಲ್ಲಿಂದ ಹೋಗೋಕೆ ಹೇಳ್ತಾಳೆ. ನಂತರ ವಾಲ್ಟಲ್ಲಿ ಅವಳು ದಾಳಿ ಮಾಡಿದ್ದು, ಸುಮಾರಷ್ಟು ಸಾವುಗಳು ಆಗಿದ್ದು, ತಂದೆಯನ್ನ ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದನ್ನ ಲೂಸಿ ಹೇಳಿದಾಗ ಇಲ್ಲಿ ಅದಕ್ಕಿಂತಲೂ 3 ಪಟ್ಟು ಹೆಚ್ಚಿನ ಹಿಂಸೆ ಆಗುತ್ತೆ, ನೀನು ಅಲ್ಲೇ ಬಿದ್ದಿರಬೇಕಿತ್ತು, ಇಲ್ಲಿ ವಾಲ್ಟ್ನ ಜನರನ್ನ ಕಂಡರೆ ಕಂಡ ಕೂಡಲೇ ಕೊಲ್ಲುವಂತಹ ಜನರು ಇದ್ದಾರೆ, ಅವರಿಗೆ ನಿಮ್ಮನ್ನ ಕಂಡರೆ ಅಷ್ಟು ಸಿಟ್ಟಿದೆ ಅಂತ ಮುದುಗಿ ಹೇಳ್ತಾಳೆ. ಇಷ್ಟೊಂದು ದ್ವೇಷ ಯಾಕೆ ಅಂತ ಕೇಳಿದ್ರೆ ನ್ಯೂಕ್ಲಿಯರ್ ಬಾಂಬಿಂಗ್ ಆದ ಮೇಲೆ ಜಗತ್ತನ್ನ ಉದ್ಧಾರ ಮಾಡ್ತೇವೆ, ಅದಕ್ಕೆ ಎಲ್ಲ ತಯಾರಿ ನಡೆಸಲು ನಿಮ್ಮ ಸಹಾಯ ಬೇಕು ಅಂತ ಭೂಮಿಯ ಜನರ ಹತ್ತಿರ ಸಹಾಯ ತಗೊಂಡು ಅಂಡರ್ಗ್ರೌಂಡ್ ಅಲ್ಲಿ ಭೂಗತ ಆದ ವಾಲ್ಟ್ನ ಜನ ಆ ಮೇಲೆ ಹೊರಗೆ ಬಿದ್ದಿಲ್ಲವಂತೆ. ಹಾಗಾಗಿ ಮೇಲಿದ್ದವರು ಹತಾಶೆಯಿಂದ ಈ ರೀತಿ ಮಾಡ್ತಾ ಇರೋದಂತೆ. ಇಷ್ಟು ಮಾತನಾಡಿಕೊಂಡು ಮುದುಕಿಯಿಂದ ಯಾವುದೇ ಸಹಾಯ ಸಿಗಲ್ಲ ಅಂತ ಲೂಸಿ ಹೊರಗೆ ಬಂದರೆ ಅಲ್ಲಿ ಅವಳಿಗೆ ಮತ್ತದೆ ಸೈಂಟಿಸ್ಟ್ ಎದುರಾಗ್ತಾನೆ. ಇವಳು ಹಠ ಬಿಡದೆ ಹುಡುಕುತ್ತಾ ಬಂದಿರುವುದು ಕಂಡು ಮತ್ತೊಂದು ಸಲ ಅಲ್ಲಿಂದ ಹೋಗೋಕೆ ವಾರ್ನ್ ಮಾಡ್ತಾನೆ. ಅಷ್ಟರಲ್ಲಿ ಮುದುಕಿಯು ಹೊರಗೆ ಬಂದಿದ್ದಳು. ನೀನು ವಿಲ್ಜಿಗ್ಗ ಅಂತ ಕೇಳ್ತಾಳೆ. ಆ ಸೈಂಟಿಸ್ಟ್ನ ಹೆಸರು ವಿಲ್ಜಿಗ್ ಅಂತಾಗಿತ್ತು. ಅವನನ್ನ ಆ ಮುದುಕಿ ಒಳಗೆ ಕರೆದುಕೊಂಡು ಹೋಗುವವಳಾಗಿದ್ದಳು. ಅಷ್ಟರಲ್ಲಿ ಯಾರೋ ಒಬ್ಬ ಅವರನ್ನ ಕರೀತಾನೆ. ಯಾರು ಅಂತ ನೋಡಿದ್ರೆ ಘೌಲ್. ಅವನಿಗೂ ವಿಲ್ಜಿಗ್ ಬೇಕಾಗಿತ್ತು, ಯಾಕೆಂದ್ರೆ ರಾತ್ರಿ ಘೌಲ್ನನ್ನು ಬಡಿದು ಎಬ್ಬಿಸಿದವರು ಇದೇ ವ್ಯಕ್ತಿಯನ್ನ ಹಿಡಿಯುವ ಕೆಲಸದ ಆಫರ್ ಕೊಟ್ಟಿದ್ದರು. ಈಗ ಅದನ್ನ ಮುಗಿಸಿ ದೊಡ್ಡದಾಗಿ ಸಂಪಾದನೆ ಮಾಡೋಕೆ ಘೌಲ್ ಬಂದಿದ್ದ. ಸದ್ಯಕ್ಕೆ ವಿಲ್ಜಿಗ್ ಒಬ್ಬ ಮೋಸ್ಟ್ ವಾಂಟೆಡ್ ವ್ಯಕ್ತಿ. ಮುದುಕಿ ತನಗೆ ಅವನನ್ನ ಸುರಕ್ಷಿತವಾಗಿ ಇಲ್ಲಿಂದ ಸಾಗಿಸುವ ಕೆಲಸ ಸಿಕ್ಕಿದೆ. ಈಗ ನಿನ್ನಂತ ಭೂತ ಬಂದು ಹೇಳಿದ್ರೆ ಬಿಟ್ಟು ಕಳಿಸೋಕೆ ಆಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಘೌಲ್ ತಡ ಮಾಡದೆ ವಿಲ್ಜಿಗ್ನ ಕಾಲಿಗೆ ಗುಂಡು ಹೊಡೆದು ಕಾಲನ್ನೇ ಕತ್ತರಿಸಿ ಹಾಕ್ತಾನೆ. ಇದರಿಂದ ಕಂಗಾಲದ ಅಲ್ಲಿಯ ಜನರು ಅಡಗಿ ಕುಳಿತುಕೊಳ್ತಾರೆ.
ಮುದುಕಿಯು ಒಂದು ಕಡೆ ಅಡಗಿ ಕುಳಿತಿದ್ದಳು. ಅಲ್ಲಿಂದಲೇ ಉಳಿದ ಊರ ಜನರಿಗೆ ಈ ಗೌಲ್ನನ್ನು ಕೊಂದರೆ ದೊಡ್ಡ ಮೊತ್ತದ ಹಣ ಕೊಡ್ತೇನೆ ಅಂತ ಕೂಗಿ ಹೇಳ್ತಾಳೆ. ಅದಕ್ಕೆ ರೊಚ್ಚಿಗೆದ್ದ ಅಲ್ಲಿಯ ಜನ ಗೌಲ್ನ ಮೇಲೆ ದಾಳಿ ಮಾಡುತ್ತಾರೆ. ಈ ಗೌಲ್ ಒಂಥರ ವಿಚಿತ್ರ ಭೂತಮಾನವಾಗಿದ್ದ, ಗುಂಡುಗಳೆಲ್ಲ ಅವನಿಗೆ ಏನೂ ಮಾಡ್ತಾ ಇರಲಿಲ್ಲ. ಆದರೆ ಅವನು ಹೊಡೆದ ಗುಂಡು ಅಲ್ಲಿಯ ಜನರನ್ನ ಒಂದೇ ಹೊಡೆತಕ್ಕೆ ಕೊಂದು ಹಾಕ್ತಿತ್ತು. ಇದೇ ಗ್ಯಾಪ್ ಅಲ್ಲಿ ತಾನೂ ಒಂದು ಸಲ ಟ್ರೈ ಮಾಡ್ತಾನೆ ಅಂತ ಗನ್ ಹಿಡಿದು ನಿಂತ ಮುದುಕಿಯ ಕಾಲಿಗೂ ಗುಂಡನ್ನು ಹೊಡೆದು ಅಸ್ವಸ್ಥ ಮಾಡ್ತಾನೆ. ಯಜಮಾನನನ್ನು ಉಳಿಸಲು ಬಂದ ನಾಯಿಗೂ ಚಾಕುವಿನಿಂದ ಚುಚ್ಚುತ್ತಾನೆ. ಇವರು ಇಲ್ಲಿ ಕಾಳಗ ಮಾಡ್ತಿದ್ದರೆ ಲೂಸಿ ಅದೇ ಅಂಗಡಿಯ ಒಳಗೆ ಹೋಗಿ ಮಾಲ್ಡಿವರ್ ಬಗ್ಗೆ ಏನಾದರೂ ಸುಳಿವು ಸಿಗಬಹುದು ಅಂತ ರಿಜಿಸ್ಟರ್ ಬುಕ್ ನೋಡ್ತಿದ್ದಳು. ಆದರೆ ಏನೂ ಸಿಗಲ್ಲ. ಗೌಲ್ನ ಮುಂದೆ ಈಗ ಸೆಟೆದು ನಿಂತಿದ್ದ ಲೂಸಿ, ಎಲ್ಲರನ್ನು ಬಿಟ್ಟು ಇಲ್ಲಿಂದ ಹೊರಟು ಬಿಡು, ಇಲ್ಲ ಅಂದ್ರೆ ನಿನ್ನ ಮಲಗಿಸಿ ಬಿಡ್ತೀನಿ ಅಂತ ಅವಳ ಪುಟ್ಟ ಗನ್ ಹಿಡಿದು ಹೇಳ್ತಾಳೆ. ಈ ಪಾಪಚ್ಚಿ ಹುಡುಗಿಯ ಆವಾಜನ್ನು ಗೌಲ್ ಸೈಲೆಂಟ್ ಆಗಿ ಕೇಳ್ತಾ ನಿಂತಿದ್ದ. ನಂತರ ಅವಳ ಹತ್ತಿರ ಬರಲು ಇನ್ನೇನು ಎರಡು ಹೆಜ್ಜೆ ಇಟ್ಟಾಗಲೇ ಅವನಿಗೆ ಅರವಳಿಕೆಯ ಬುಲೆಟ್ ಅನ್ನ ಇಂಜೆಕ್ಟ್ ಮಾಡ್ತಾಳೆ. ಅದರಿಂದ ಅವನಿಗೆ ಏನೂ ಪರಿಣಾಮ ಆಗಿರಲ್ಲ. ಆಗಲೇ ಹಿಂದೆಯಿಂದ ಮ್ಯಾಕ್ಸಿಮಸ್ ನೈಟ್ ಆಗಿ ಬಂದು ನಿಂತು ಗೌಲ್ ಹತ್ತಿರ ಸೆರೆಂಡರ್ ಆಗೋಕೆ ಹೇಳ್ತಾನೆ. ಆದರೂ ಕೇಳದೆ ಗೌಲ್ ಲೂಸಿಗೆ ಫೈರ್ ಮಾಡುವವನಾಗಿದ್ದ. ಆಗ ಕಾಪಾಡಿದ ಮ್ಯಾಕ್ಸಿಮಸ್ ಲೂಸಿ ಹತ್ತಿರ, ನಾನು ಬಂದಿರುವುದು ಕೂಡ ವೇಲ್ಜಿಗ್ ನನ್ನು ಕರೆದುಕೊಂಡು ಹೋಗಲು, ನೀವೆಲ್ಲ ಒಳಗೆ ಇರಿ, ಅಷ್ಟರಲ್ಲಿ ಗೌಲ್ಗೆ ಒಂದು ಗತಿ ಕಾಣಿಸಿ ಬರ್ತೇನೆ ಅಂತ ಹೇಳ್ತಾನೆ. ಈಗ ಗೌಲ್ ಹಾಗೂ ಮ್ಯಾಕ್ಸಿಮಸ್ಗೆ ಹೊಡೆದಾಟ ಬಿದ್ದಿತ್ತು. ಇದರಲ್ಲಿ ಹೊಡೆಯುವುದು ಮ್ಯಾಕ್ಸಿಮಸ್ನ ಕೆಲಸ, ಹೊಡೆತ ತಿನ್ನುವುದು ಗೌಲ್ನ ಕೆಲಸ ಆಗಿತ್ತು. ಇನ್ನು ವಿಲ್ಸಿಗ್ನನ್ನು ಒಳಗೆ ಕರೆದುಕೊಂಡು ಹೋದ ಮುದುಕಿ ಹಾಗೂ ಲೂಸಿ ಕುರ್ಚಿಯ ಮೇಲೆ ಕೂರಿಸ್ತಾರೆ. ವಿಲ್ಸಿಗ್ಗೆ ಆರ್ಟಿಫಿಷಿಯಲ್ ಕಾಲನ್ನು ಫಿಕ್ಸ್ ಮಾಡಬೇಕು ಅಂತ ಮುದುಕಿ ಹೇಳಿಕೊಂಡು ಗಡಿಬಿಡಿಯಲ್ಲಿ ತಿರುಗಾಡ್ತಾ ಇದ್ದಳು. ಆಗ ಅವಳ ಅಂಗಡಿಯಲ್ಲಿ ಕೆಲಸ ಮಾಡುವ ಮತ್ತೊಬ್ಬ ಮುದುಕಿ ಒಂದು ಬಾಕ್ಸ್ ಅನ್ನ ತಂದು ಕೊಡ್ತಾಳೆ. ಅದರಲ್ಲಿ ಕಾಲು ಇತ್ತು, ಅದನ್ನ ವಿಲ್ಸಿಗ್ಗೆ ಫಿಕ್ಸ್ ಮಾಡಲಾಗತ್ತೆ. ಮುದುಕಿ ಪೇಷಂಟ್ ಹಿಡ್ಕೊಂಡು ಒದ್ದಾಡ್ತಾ ಇದ್ದರೆ ಈ ಲೂಸಿ ಮ್ಯಾಕ್ಸಿಮಸ್ನನ್ನು ಕಂಡು ಫುಲ್ ಇಂಪ್ರೆಸ್ ಆಗಿದ್ದಳು, ಅವನನ್ನೇ ನೋಡ್ತಾ ಇದ್ದಳು. ಈಗ ಮುದುಕಿ ಲೂಸಿಯ ಹತ್ತಿರ, ನೋಡಮ್ಮ ನೀನೀಗ ನನ್ನ ಕೆಲಸ ಮಾಡಿಕೊಡಬೇಕು, ಈ ವಿಲ್ಸಿಗ್ನನ್ನು ಮಾಲ್ಡಿವರ್ವರೆಗೂ ತಲುಪಿಸಬೇಕು, ಇದರಿಂದ ನಿನ್ನ ಕೆಲಸವೂ ಆಗತ್ತೆ, ಈ ತರ ಏನಾದರೂ ನೆಪ ಇಲ್ಲದೆ ಹೋದರೆ ಅವಳ ಹತ್ತಿರ ತಲುಪುವುದು ಸಾಧ್ಯನೇ ಇಲ್ಲ ಅಂತ ಹೇಳಿ ಲೂಸಿಯನ್ನ ತನ್ನ ಕೆಲಸಕ್ಕೆ ಕನ್ವಿನ್ಸ್ ಮಾಡ್ತಾಳೆ. ಲೂಸಿ ಒಪ್ಪಿಕೊಂಡಿದ್ದಳು. ಹೊರಗೆ ಮ್ಯಾಕ್ಸಿಮಸ್ ಹಾಗೂ ಗೌಲ್ ಹೊಡೆದಾಟ ಮಾಡ್ತಾ ಇದ್ದರೆ ಲೂಸಿ ಹಾಗೂ ವಿಲ್ಸಿಗ್ನನ್ನು ಮುದುಕಿ ಹಿತ್ತಿಲ ಬಾಗಿಲಿನಿಂದ ಕಳಿಸಿಬಿಟ್ಟಿದ್ದಳು. ಈಗ ಹೊಡೆದಾಟ ಮಾಡ್ತಾ ಮಾಡ್ತಾ ಮ್ಯಾಕ್ಸಿಮಸ್ ಒಂದು ಕಡೆ ಕಾಲು ಸಿಕ್ಕಿ ಹಾಕಿಕೊಂಡು ಸ್ಟಕ್ ಆಗಿ ಬಿಡ್ತಾನೆ. ಅವನಿಗೆ ಆ ಸೂಟ್ ಹೊಸದು ಆಗಿದ್ದಕ್ಕೆ ಇನ್ನೂ ಅದನ್ನು ಬಳಸುವ ರೀತಿಯಲ್ಲಿ ಅನುಭವ ಕಮ್ಮಿ ಇತ್ತು. ಆಗ ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡ ಗೌಲ್ ಸೂಟ್ನ ಪೈಪ್ ಕಟ್ ಮಾಡಿ ಅದನ್ನು ಔಟ್ ಆಫ್ ಕಂಟ್ರೋಲ್ ಆಗುವ ಹಾಗೆ ಮಾಡ್ತಾನೆ. ಇದಾದ ನಂತರ ಮ್ಯಾಕ್ಸಿಮಸ್ ಹಾರಿಕೊಂಡು ಹೋಗಿ ಎಲ್ಲೋ ಬೀಳ್ತಾನೆ. ಗೌಲ್ ಒಳಗೆ ಬಂದು ನೋಡುವಷ್ಟರಲ್ಲಿ ಯಾರೂ ಇರಲಿಲ್ಲ, ರಕ್ತ ಇಡೀ ನೆಲದ ಮೇಲೆ ಚೆಲ್ಲಿತ್ತು. ಹಾಗಾಗಿ ವಿಲ್ಸಿಗ್ನ ನಾಯಿಗೆ ಯಾವುದೋ ಇಂಜೆಕ್ಷನ್ ಕೊಟ್ಟು ಮತ್ತೆ ಮೊದಲಿನ ಹಾಗೆಯೇ ಮಾಡ್ತಾನೆ. ಆ ನಾಯಿ ರಕ್ತ ಮೂಸಿ ಯಜಮಾನನನ್ನು ಟ್ರ್ಯಾಕ್ ಮಾಡ್ತಾ ತನಗೆ ದಾರಿ ತೋರಿಸಲಿ ಅಂತ ಅವನ ಯೋಚನೆ ಆಗಿತ್ತು. ಇನ್ನು ಸಿಟಿಯಿಂದ ಹೊರಗೆ ಹೋಗ್ತಿದ್ದಾಗಲೂ ಅದೇ ಕೋಳಿ ಕಳ್ಳ ಔಷಧಿ ಮಾರಾಟ ಮಾಡ್ತಾ ಇವರನ್ನ ಅಡ್ಡಗಟ್ತಾನೆ. ಆದರೆ ವ್ಯಾಪಾರ ಮಾಡೋಕೆ ಸಾಧ್ಯ ಆಗಲ್ಲ, ಅವನನ್ನ ಇಗ್ನೋರ್ ಮಾಡ್ತಾ ಇವರು ಮುಂದೆ ಸಾಗ್ತಾರೆ. ರಾತ್ರಿ ಇಡೀ ನಡೆದು ಮರುದಿನ ಅವರು ಅರ್ಧಕ್ಕೆ ಬಂದಿದ್ದರು, ಇನ್ನು ಹೆಚ್ಚು ದೂರ ಇರಲಿಲ್ಲ. ಆದರೆ ವಿಲ್ಸಿಗ್ನ ಪರಿಸ್ಥಿತಿ ಗಂಭೀರವಾಗಿತ್ತು. ಅವನು ಅಲ್ಲಿಯವರೆಗೆ, ನೋಡಮ್ಮ ನನ್ನ ಹತ್ರ ಇನ್ನು ಮುಂದೆ ನಡೆಯೋದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಅವನನ್ನ ಹುರಿದುಂಬಿಸಿ ಕರೆದುಕೊಂಡು ಹೋಗಲು ಲೂಸಿ ಪ್ರಯತ್ನ ಪಟ್ಟರೆ ಅವಳಿಗೆ ಕಷ್ಟ ಆಗಬಾರದು ಅಂತ ಅವನು ಸೈನೈಡ್ ಟ್ಯಾಬ್ಲೆಟ್ ತಿಂದು ಬಿಟ್ಟಿದ್ದ. ಯಾಕಪ್ಪ ಹೀಗೆ ಮಾಡಿದೆ ಅಂತ ಅವನನ್ನ ಕೇಳಿದಾಗ, ನೀನು ನನ್ನನ್ನೇ ಅಲ್ಲಿಗೆ ತಗೊಂಡು ಹೋಗಬೇಕಿಲ್ಲ, ಬರೀ ನನ್ನ ತಲೆ ಅಲ್ಲಿಗೆ ತಲುಪಿದರೆ ಸಾಕು, ಅದು ನಿನಗೆ ಸುಲಭದ ಕೆಲಸ, ನಿನಗೆ ತಲೆ ತೆಗೆಯಲು ತೊಂದರೆ ಆಗಬಾರದು ಅಂತ ಟ್ಯಾಬ್ಲೆಟ್ ತಿಂದಿದ್ದೇನೆ ಅಂತ ಹೇಳುತ್ತಾನೆ. ನಂತರ ಅವಳಿಗೆ ಒಂದು ಚೈನ್ ಸಾ ಕೊಟ್ಟು ಅಲ್ಲೇ ಸತ್ತು ಬೀಳ್ತಾನೆ. ಲೂಸಿ ಈಗ ಮಾಲ್ಡಿವರ್ ಹತ್ತಿರ ಹೋಗಬೇಕು ಅಂತಾದ್ರೆ ವಿಲ್ಸಿಗೆ ಹೇಳಿದ ಕೆಲಸ ಮಾಡಬೇಕು. ಅವಳನ್ನ ಹುಡುಕಿಕೊಂಡು ಭೂತಮಾನವ ಗೌಲ್ ಕೂಡ ಬರ್ತಾ ಇದ್ದಾನೆ. ಎಗರಿ ಹೋದ ಮ್ಯಾಕ್ಸಿಮಸ್ ಎಲ್ಲಿಗೆ ಹೋದನೋ ಗೊತ್ತಿಲ್ಲ. ಅಷ್ಟಾದರೂ ಈ ವಿಲ್ಸಿಗ್ ಯಾಕೆ ಎಲ್ಲರಿಗೂ ಬೇಕಾದವನು? ಅವನ ತಲೆ ಇಟ್ಟುಕೊಂಡು ಮಾಲ್ಡಿವರ್ ಏನು ಮಾಡೋಕೆ ಹೊರಟಿದ್ದಾಳೆ? ಕೊನೆಗೂ ತಂದೆ ಮಗಳಿಗೆ ಸಿಗ್ತಾನ? ಎಲ್ಲ ನೋಡೋಣ ಮುಂದಿನ ಎಪಿಸೋಡಲ್ಲಿ.